ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳೇ ನಮಸ್ಕಾರಗಳು. ನಾನು ನಿಮ್ಮ ವೀರೇಶ್. ಸೊ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಹೊಸ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಯಾವುದಪ್ಪ ಅಂದರೆ ಇನ್ಫ್ಲೇಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಹಣದುಬ್ಬರ ಅಥವಾ ಅತಿ ಪ್ರಸರಣ ಎಂದು ಕರೆಯುತ್ತೇವೆ. ಎಸ್, ಹಾಗಾದರೆ ಈ ಹಣದುಬ್ಬರ ಹೆಂಗಪ್ಪ ಅಂದರೆ ಜಸ್ಟ್ ಲೈಕ್ ಅಡಿಗೆಗೆ ಉಪ್ಪು ಇದ್ದಂಗೆ. ಸೊ ಅಡಿಗೆನಲ್ಲಿ ಉಪ್ಪು ಜಾಸ್ತಿ ಆದರೂ ಕಷ್ಟನೇ, ಕಡಿಮೆ ಆದರೂ ಕಷ್ಟನೇ, ತಿನ್ನೋಕ್ಕೂ ಬರಲ್ಲ, ಉಗಳಕ್ಕೂ ಬರಲ್ಲ. ಹೌದೇ ಇಲ್ಲ. ಹಾಗೇನೆ ಒಂದು ದೇಶದ ಆರ್ಥಿಕತೆಯಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆದರೂ ಕಷ್ಟನೇ, ಕಡಿಮೆ ಆದರೂ ಕಷ್ಟನೇ. ಜಾಸ್ತಿ ಆದರೆ ಜನಸಾಮಾನ್ಯರಿಗೆ ತೊಂದರೆ, ಕಡಿಮೆ ಆದರೆ ಉತ್ಪಾದಕರಿಗೆ ತೊಂದರೆ. ಹೌದಾ? ಸೊ ಆರ್ಥಿಕ ಅಭಿವೃದ್ಧಿಗೆ ಜೊತೆ ಜೊತೆಗೆ ಸಾಗ್ತಾ ಹೋಗೋದೇ ಇನ್ಫ್ಲೇಷನ್. ಅದು ಜಾಸ್ತಿ ಆದರೆ ಕಷ್ಟನೂ, ಕಡಿಮೆ ಆದರೂ ಕಷ್ಟನೇ, ಲೆವೆಲಾಗಿ ಜೊತೆ ಜೊತೆಗೆ ಸಾಗ್ತಾ ಹೋಗೋದು. ಎಸ್, ಹೌದಾ? ಹಾಗಾದರೆ ಇನ್ಫ್ಲೇಷನ್ ಎಂದರೇನು? ಹೌದಾ, ಫಸ್ಟ್ ನಿಮಗೆ ಕ್ವಶನ್ ಹುಟ್ಟಬಹುದು. ಹಾಗಾದರೆ ಇನ್ಫ್ಲೇಷನ್ ಎಂದರೇನು? ಎಸ್, ಸಾಮಾನ್ಯವಾಗಿ ಜನರಲ್ಲಿ, ಹೌದಾ, ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಏರಿಕೆಯಾಗುತ್ತಿದ್ದು ಹಣದ ಮೌಲ್ಯ ಏನಾಗ್ತಿರೋದು, ಕಡಿಮೆ ಆಗ್ತಿರೋದು, ಅಂದರೆ ಕೊಂಡುಕೊಳ್ಳುವ ಸಾಮರ್ಥ್ಯ ಏನಾಗ್ತಿರೋದು, ಕಡಿಮೆ ಆಗ್ತಿರೋದು. ಈ ಒಂದು ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ ಸ್ನೇಹಿತರೆ, ಹಣದುಬ್ಬರ ಎಂದು ಕರೆಯುತ್ತೇವೆ. ಹೌದಲ್ವಾ? ಇವರು ಅದನ್ನೇ ಹೇಳಿರೋದು. ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಏರಿಕೆಯಾಗ್ತಿದ್ದು ಹಣದ ಮೌಲ್ಯ ಕುಸಿಯುತ್ತಿರುವ ಸನ್ನಿವೇಶಕ್ಕೆ ಅತಿ ಪ್ರಸರಣ. ನೆನ್ಪಿಡ್ರಿ, ಅತಿ ಪ್ರಸರಣ ಅಂತಾನು ಕರೀತಾರ, ಹಣದುಬ್ಬರ ಅಂತ ಕರೀತಾರ, ಇನ್ಫ್ಲೇಷನ್ ಅಂತಾನು ಕರೀತಾರ. ಹೌದಾ? ಇದು ನಿಮ್ಮ ಮೀನಿಂಗ್ ಸ್ನೇಹಿತರೆ. ಇದನ್ನ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಸರ್, ಇದು ಅರ್ಥ ಆಗಿಲ್ಲ, ಇನ್ನೊಂದು ಟೈಪ್ ಹೇಳ್ರಿ, ತಗೋರಿ. ಎಸ್, ಇನ್ನೊಂದು ಟೈಪ್ ತಗೋರಿ. ಸೊ ಅಧಿಕ ಪ್ರಮಾಣದ ಹಣವು ಕಡಿಮೆ ಪ್ರಮಾಣದ ಸರಕುಗಳನ್ನು ಕೊಳ್ಳುವಂತಿದ್ದರೆ ಈ ಒಂದು ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ ಸ್ನೇಹಿತರೆ, ಹಣದುಬ್ಬರ ಎಂದು ಕರೆಯುತ್ತೇವೆ. ಇಲ್ಲಿ ಸ್ನೇಹಿತರೆ ಅಧಿಕ ಪ್ರಮಾಣದ ಹಣವು ಅಂತದ. ಎಸ್, ಕಡಿಮೆ ಪ್ರಮಾಣದ ಸರಕುಗಳು ಅಂದ್ರೆ ಜಾಸ್ತಿ ದುಡ್ಡು ಕೊಟ್ಟು ಕಡಿಮೆ ಸರಕುಗಳನ್ನು ಕೊಳ್ಳುವಂತಿದ್ದಾರೆ. ಈ ಒಂದು ಸನ್ನಿವೇಶವನ್ನು ನಾವು ಏನಂತ ಕರಿತೀವಿ, ಇನ್ಫ್ಲೇಷನ್ ಅಂತ ಕರಿತೀವಿ. ಎಸ್, ನಿಮ್ಮ ತಾತ ಮನೆಯಾಗ ನಿಮ್ಮ ತಾತ ಅಜ್ಜಿ ಮುತ್ತಜ್ಜಿ ಇದ್ರೆ ಅವ್ರನ್ನ ಕೇಳ್ರಿ, ಅವ್ರು ಸಂತೆಗೆ ಹೋಗ್ತಿದ್ರು. ಹೌದೇ ಇಲ್ಲ. ಸಂತೆಗೆ ಹೋಗೋ ಟೈಮ್ನಾಗ 10 ರೂಪಾಯಿ ತೊಗೊಂಡು ಹೋಗ್ತಿದ್ರು ಅಷ್ಟೇ. 10 ರೂಪಾಯಿ ತೊಗೊಂಡು ಏನು ಮಾಡ್ತಿದ್ರು, ಜಾಸ್ತಿ ಸರಕುಗಳನ್ನ ಏನು ಮಾಡ್ತಿದ್ರು, ಮನೆಗೆ ತರ್ತಿದ್ರು. ಹೌದೋ ಇಲ್ಲೋ? ಎಸ್, ಈಗಿನ ಕಾಲದಲ್ಲಿ 10 ರೂಪಾಯಿ ತೊಗೊಂಡೋಗಿ ತಗೊಂಬರ್ರಿ ನೋಡೋಣ, ಚಾನ್ಸೇ ಇಲ್ಲ, ಚಾಕ್ಲೇಟು ಬರಲ್ಲ. ಹೌದೋ ಇಲ್ಲ? ಸರ್, ಬರ್ತಾವಲ್ರಿ ಸರ್, 1 ರೂಪಾಯಿಗೆ 2 ರೂಪಾಯಿ ನಾ ಹೇಳೋದು ದೊಡ್ಡದಪ್ಪ. ಹೌದೋ ಇಲ್ಲ? ಡೈರಿ ಮಿಲ್ಕ್ ಚಾಕ್ಲೇಟ್. ಹೌದೋ ಇಲ್ಲ? ದೊಡ್ಡದು. ಎಸ್. ಸೊ ಸ್ನೇಹಿತರೆ, ಅಧಿಕ ಪ್ರಮಾಣದ ಹಣವು ಕೊಟ್ಟು ಕಡಿಮೆ ಪ್ರಮಾಣದ ಸರಕುಗಳನ್ನು ಕೊಳ್ಳುವಂತಿದ್ದರೆ ಈ ಒಂದು ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ. ಹೌದೋ ಇಲ್ಲೋ? ಸೊ ಹಣದ ಮೌಲ್ಯ ಏನಾಗ್ತದೆ ಇಲ್ಲಿ, ಕಡಿಮೆ ಆಗ್ತದೆ. ಅಂದರೆ ಹಣಕ್ಕೆ ಕಿಮ್ಮತ್ತಿಲ್ಲ. ಎಸ್, ಹಣಕ್ಕೆ ಕಿಮ್ಮತ್ತಿಲ್ಲ ಅಂತಾರೆ. ಹೌದೋ ಇಲ್ಲೋ ಸ್ನೇಹಿತರೆ? ಎಸ್. ಸೊ ಈ ಒಂದು ಸನ್ನಿವೇಶವನ್ನು ನಾವೇನಂತ ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ. ಸರ್, ಇದು ಅರ್ಥ ಆಗಿಲ್ಲ, ಇನ್ನೊಂದು ಹೇಳ್ರಿ. ಎಸ್, ತಗೋರಿ, ಇನ್ನೊಂದು ಐತೆ ನಮ್ಮ ಹತ್ರ. ಎಸ್, ಇನ್ನೊಂದು ಬಾಣ. ಎಸ್, ಜಿ ಡಿ ಪಿಗಿಂತ ಹಣದ ಸರಬರಾಜು ಹೆಚ್ಚಾಗಿದ್ದರೆ ಈ ಒಂದು ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ, ಇನ್ಫ್ಲೇಷನ್ ಅಂತ ಕರಿತೀವಿ. ನಾನು ಆಲ್ರೆಡಿ ಹೇಳಿದೆ ಸ್ನೇಹಿತರೆ ನಿಮಗೆ, ಜಿ ಡಿ ಪಿ ಚಾಪ್ಟರ್ ಮಾಡಿದ್ದೀನಿ. ಹೌದಾ? ರಾಷ್ಟ್ರೀಯ ಆದಾಯದ ಇದು ಒಂದು ಪರಿಕಲ್ಪನೆ ಆಗಿರುತ್ತೆ. ಯಾರ್ಯಾರು ನೋಡಿಲ್ಲ ಆ ವಿಡಿಯೋ ನೋಡ್ಬೇಕು. ಎಸ್, ಜಿ ಡಿ ಪಿ ಅಂದರೆ ಗೊತ್ತಾ, ಒಂದು ರಾಷ್ಟ್ರ ಆಂತರಿಕವಾಗಿ ಉತ್ಪಾದನೆ ಮಾಡಲಾದ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯಕ್ಕೆ ಏನಂತ ಕರಿತೀವಿ ಸ್ನೇಹಿತರೆ? ಎಸ್, ಜಿ ಡಿ ಪಿ ಅಂತ ಕರಿತೀವ. ಹಾಗಾದರೆ ಈ ಜಿ ಡಿ ಪಿ ಅಂದರೆ ಪ್ರೊಡಕ್ಷನ್. ಹೌದಾ? ಇಲ್ಲಿ ಉತ್ಪಾದನೆ, ಏನನ್ನು ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳು ಅಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಗಿಂತ ಮಾರುಕಟ್ಟೆಯಲ್ಲಿ ಏನಾಗತ್ತ, ಹಣದ ಸರಬರಾಜು ಹೆಚ್ಚಾಗಿದ್ರೆ, ಅಂದ್ರೆ ಮಾರುಕಟ್ಟೆಯಲ್ಲಿ ದುಡ್ಡು ಜಾಸ್ತಿ ಐತಿ, ಸರಕುಗಳು ಕಡಿಮೆ ಇದಾವೆ. ಸೊ ಸರಕುಗಳು ಕಡಿಮೆ ಇದ್ರೆ ಆಟೋಮೆಟಿಕಲಿ ಅದಕ್ಕೆ ಬೇಡಿಕೆ ಜಾಸ್ತಿ ಆಗತ್ತಾ, ಬೇಡಿಕೆ ಜಾಸ್ತಿ ಆದರೆ ಬೆಲೆ ಜಾಸ್ತಿ ಆಗತ್ತಾ. ಹೌದೋ ಇಲ್ಲೋ? ಅದಲ್ಲ ಸ್ನೇಹಿತರೆ, ಬೆಲೆ ಜಾಸ್ತಿ ಆದರೆ ಈ ಒಂದು ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ, ಹಣದುಬ್ಬರ ಎಂದು ಕರೆಯುತ್ತೇವೆ. ಇದನ್ನ ಕೆ ಎಸ್ ಸಿ ಕೇಳಿದ್ದ.
ಸೊ ಇದೇ ಡೆಫಿನೇಷನ್ ಕೊಟ್ಟು ಈ ರೀತಿ ಆಗೋ ಸನ್ನಿವೇಶವನ್ನು ನಾವೇನಂತ ಕರಿತೀವಿ ಇನ್ಫ್ಲೇಷನ್ ಡಿಫ್ಲೇಷನ್ ಸ್ಟಾಗ್ಫ್ಲೇಷನ್ ಸ್ಕಿಮ್ಫ್ಲೇಷನ್ ಯಾವುದಾಗಾದರೆ ಎಸ್ ಇನ್ಫ್ಲೇಷನ್ ಅರ್ಥ ಆಯಿತು ಸ್ನೇಹಿತರೆ ಎಸ್ ಸರ್ ಇದು ಅರ್ಥ ಆಗಿಲ್ಲ ಇನ್ನೊಂದು ಹೇಳ್ರಿ ಎಕ್ಸಾಂಪಲ್ ಕೊಟ್ಟು ಹೇಳ್ರಿ ತಗೋರಿ ಎಸ್ ಒಟ್ಟು ನಿಮ್ಗೆ ಅರ್ಥ ಆಗೋಕೆ ಅಷ್ಟೇ ಅದು ಕುಂತು ಬಿಡೋಕೆ ತಲೆಯಾಗಿ ಫಿಕ್ಸ್ ಆಗಿಬಿಡೋಕೆ ಹೌದೋ ಇಲ್ಲೋ ಆ ಕೆಲಸ ನಮ್ಮದು ಎಸ್ ಸೊ ಹೌ ಇನ್ಫ್ಲೇಷನ್ ಹ್ಯಾಸ್ ಚೇಂಜ್ಡ್ ಪಿ ಪ್ರೈಸ್ ಆಫ್ ಎ ಕಪ್ ಆಫ್ ಕಾಫಿ ಅಂತದ ಅಂದ್ರೆ ಒಂದು ಕಪ್ಪಿನ ಬೆಲೆ ಯಾವ ರೀತಿ ಚೇಂಜ್ ಆಗ್ತದ ಎಸ್ ನೋಡ್ರಿ ಸ್ನೇಹಿತರೆ ಇಲ್ಲಿ 1970 ಅದ 1970 ರಲ್ಲಿ ಒಂದು ಕಪ್ ಕಾಫಿ ಬೆಲೆ ಎಷ್ಟು 1 ರೂಪಾಯಿ ಎಷ್ಟು 1 ರೂಪಾಯ ಎಸ್ ಇದು ಏನಾಗ್ತದ 80 ಒಳಗೆ 2 ರೂಪೀಸ್ 90 ಒಳಗೆ 3 ರೂಪೀಸ್ 2000 ಒಳಗೆ 4 ರೂಪೀಸ್ ಎಸ್ 10 ಒಳಗೆ 5 ರೂಪೀಸ್ 2022 ಒಳಗಡೆ ಅದೇ ಕಪ್ ಆಫ್ ಕಾಫಿ ಬೆಲೆ ಎಷ್ಟು 6 ರೂಪಾಯಿ ಆಗಿದೆ ಎಷ್ಟು ಆಗಿದೆ 6 ರೂಪೀಸ್ ಆಗಿದೆ ಅಂದ್ರೆ ಇಲ್ಲಿ ಕಪ್ ಆಫ್ ಕಾಫಿ ಸೇಮ್ ಇಲ್ಲಿನೂ ಅದೇ ಕಪ್ ಐತೆ ಇಲ್ಲಿನೂ ಅದು ಕಪ್ ಐತೆ ಹೌದಾ ಇಲ್ಲೋ ಬಟ್ ಇಲ್ಲಿ ನೀವು ಏನು ಕೊಡಕತ್ತೀರಿ ಹಣ ಜಾಸ್ತಿ ಕೊಡಕತ್ತೀರಿ ಹೌದಾ ಅಂದ್ರೆ ಸರಕು ಮತ್ತು ಸೇವೆಗಳ ಬೆಲೆ ಈ ಒಂದು ಸರಕಿನ ಬೆಲೆ 6 ರೂಪಾಯಿ ಆಗಿದೆ ಮೊದಲೇ ಎಷ್ಟಿತ್ತು 1 ರೂಪಾಯಿ ಇತ್ತು ಅಂದ್ರೆ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಏರಿಕೆ ಆಗ್ತದೋ ಇಲ್ಲ ಕಂಟಿನ್ಯೂಸ್ಲಿ 1 2 3 4 5 6 ಏರಿಕೆ ಆಗ್ತದೋ ಕಂಟಿನ್ಯೂಸ್ಲಿ ಎಸ್ ಹಣದ ಮೌಲ್ಯ ಏನಾಗಿದೆ ಕಡಿಮೆ ಆಗಿದೆ ಅಂದ್ರೆ ಇಲ್ಲಿ ಫಸ್ಟ್ ಏನು ಮಾಡ್ತಿದ್ರು ಒಂದು ಕಪ್ ಆಫ್ ಕಾಫಿ ಬೆಲೆ 1 ರೂಪಾಯಿ ಕೊಡ್ತಿದ್ರ 1 ರೂಪಾಯಿ ಕೊಟ್ರೆ ಇಲ್ಲಿ 6 ರೂಪಾಯಿ ಕೊಡಕ ಅದೇ ಕಪ್ಪೆ ಬಟ್ ಇಲ್ಲಿ ಹಣದ ಮೌಲ್ಯ ಏನಾಗಿದೆ ಕಡಿಮೆ ಆಗಿದೆ ಯಾಕೆ ಜಾಸ್ತಿ ದುಡ್ಡು ಕೊಡಕತ್ತಿರಿ ಜಾಸ್ತಿ ದುಡ್ಡು ಕೊಟ್ರೆ ಅದರ ಮೌಲ್ಯ ಏನಾಗಿದೆ ಅಂತ ಅರ್ಥ ಕಡಿಮೆ ಆಗಿದೆ ಅಂತ ಅರ್ಥ ಎಸ್ ಇದು ಸ್ನೇಹಿತರೆ ಇನ್ಫ್ಲೇಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಎಸ್ ಹೌದಾ ಇದಕ್ಕಿಂತ ಸಿಂಪಲ್ ಯಾರು ಹೇಳಲ್ಲ ಇಷ್ಟು ಹೇಳಿದಿನಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಎಸ್ ಹಾಗಾದ್ರೆ ಮುಂದಕ್ಕೆ ಹೋಗೋಣವಾ ಎಸ್ ವೆರಿ ಗುಡ್ ಅರ್ಥ ಆಗಿರುತ್ತೆ ಸ್ನೇಹಿತರೆ ಇಷ್ಟು ಹೇಳಿದ ಮೇಲೆ ಅರ್ಥ ಆಗಲಿದ್ರೆ ಏನು ಮಾಡೋಕ್ಕಾಗಲ್ಲ ಎಸ್ ನೆಕ್ಸ್ಟ್ ಟಾಪಿಕ್ ಸ್ನೇಹಿತರೆ ಪ್ರಕಾರಗಳು ಏ ಸ್ನೇಹಿತರೆ ಪ್ರಕಾರಗಳು ಏನೋ ಬರ್ತತೆ ಪ್ರಕಾರಗಳು ಯಾವ ಸ್ನೇಹಿತರೆ ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಂತ ಕರಿತೀವಿ ಟೈಪ್ಸ್ ಆಫ್ ಇನ್ಫ್ಲೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಎಕ್ಸಾಮ್ ಗೆ ಇವೇ ಕೇಳೋದು ನಿಮಗೆ ಯಾವ ಪ್ರಕಾರ ಅಂತ ಎಸ್ ಹಾಗಾದ್ರೆ ಟೈಪ್ಸ್ ನೋಡಣ್ವಾ ಒಂದನೇದು ಫಸ್ಟ್ ಒನ್ ಯಾವುದಪ್ಪ ಯಾವುದಪ್ಪ ಅಂದ್ರೆ ಬೇಡಿಕೆ ಸೆಳೆತ ಹಣದುಬ್ಬರ ಬೇಡಿಕೆ ಸೆಳೆತ ಹಣದುಬ್ಬರ ಎಸ್ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಸ್ನೇಹಿತರೆ ಇಂಗ್ಲಿಷ್ನು ನೆನಪಿಡಿ ಇಂಗ್ಲಿಷ್ನು ನೆನಪಿಡಿ ಯಾಕಪ್ಪ ಅಂದ್ರೆ ಅವ್ನು ಇಂಗ್ಲಿಷ್ ಅಲ್ಲೇ ಕೊಡ್ತಾನ ಎಸ್ ಟ್ರಾನ್ಸ್ಲೇಟ್ ಮಾಡೋದಂದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಆದ್ರೆ ಡಿಮ್ಯಾಂಡ್ ಪುಲ್ ಅಂತಾನೆ ಬರ್ತದೆ ಇಂಗ್ಲಿಷ್ ಅಲ್ಲಿ ನೀವು ಕನ್ನಡ ಓದ್ಕೊಂಡು ಹೋಗಿರ್ತೀರ ಆಮೇಲೆ ಕಾಸ್ಟ್ ಆಗುತ್ತೆ ಹೌದಾ ಇಲ್ಲ ಎಸ್ ಹಾಗಾದ್ರೆ ಬೇಡಿಕೆ ಸೆಳೆತ ಹಣದುಬ್ಬರ ಎಂದರೇನು ಬೇಡಿಕೆ ಸೆಳೆತ ಹಣದುಬ್ಬರ ಎಂದರೇನು ಸರಕುಗಳು ಇಲ್ಲಿ ಮಾರುಕಟ್ಟೆಯಲ್ಲಿ ಸರಕುಗಳು ಮಾರುಕಟ್ಟೆಯಲ್ಲಿ ಸರಕುಗಳ ಬೇಡಿಕೆಯು ಕಾನ್ಸಂಟ್ರೇಟ್ ಮಾಡ್ರ ಸರಕುಗಳ ಬೇಡಿಕೆಯು ಪೂರೈಕೆಗಿಂತ ಅಧಿಕವಾದಾಗ ನಮಗೇನು ಬರುತ್ತೆ ಸ್ನೇಹಿತರೆ ಬೇಡಿಕೆ ಸೆಳೆತ ಹಣದುಬ್ಬರ ಕ್ರಿಯೇಟ್ ಆಗುತ್ತೆ ಹೆಂಗ್ರಿ ಸರ್ ಸ್ವಲ್ಪ ಸಿಂಪಲ್ ಆಗಿ ಹೇಳ್ರಿ ಸಿಂಪಲ್ ಅಪ್ಪಿ ಏನಿಲ್ಲ ಮಾರುಕಟ್ಟೆ ಒಳಗಡೆ ಬೇಡಿಕೆ ಹೆಚ್ಚಾಗುತ್ತೆ ಯಾಕಪ್ಪ ಅಂದರೆ ಸರಕು ಮತ್ತು ಸೇವೆಗಳ ಪೂರೈಕೆ ಕಡಿಮೆ ಆಗಿರುತ್ತೆ ಇಲ್ಲಿ ಮಾರುಕಟ್ಟೆ ಒಳಗಡೆ ಸಪ್ಲೈ ಏನಾಗಿರುತ್ತೆ ಸ್ನೇಹಿತರೆ ಕಡಿಮೆ ಇರ್ತದೆ ಸಪ್ಲೈ ಕಡಿಮೆ ಆದರೆ ಆಟೋಮೆಟಿಕಲಿ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ ಯಾಕೆ ಸರ್ ಬೇಡಿಕೆ ಜಾಸ್ತಿ ಸಪ್ಲೈ ಕಡಿಮೆ ಐತಿ ಸಪ್ಲೈ ಕಡಿಮೆ ಇದ್ದರೆ ಮಾರುಕಟ್ಟೆಗಳಲ್ಲಿ ಲಿಮಿಟೆಡ್ ಏನಿರ್ತಾವೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇರ್ತಾವೆ ಲಿಮಿಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇದ್ದರೆ ಆಟೋಮೆಟಿಕಲಿ ಏನಾಗುತ್ತೆ ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಹೌದಾ ಇಲ್ಲೋ ಸೊ ಡಿಮ್ಯಾಂಡ್ ಕ್ರಿಯೇಟ್ ಆದರೆ ಬೇಡಿಕೆ ಜಾಸ್ತಿ ಆದರೆ ಆಟೋಮೆಟಿಕಲಿ ಅದರ ಬೆಲೆ ಏನಾಗುತ್ತೆ ಹೆಚ್ಚಳವಾಗ್ತಾವೆ ಹೌದೋ ಇಲ್ಲೋ ಬೆಲೆ ಹೆಚ್ಚಳ ಆಗುತ್ತೆ ನಾನು ಆಲ್ರೆಡಿ ಹೇಳಿದ್ದೆ ಬೆಲೆ ಹೆಚ್ಚಳ ಆದರೆ ಈ ಒಂದು ಸನ್ನಿವೇಶನ ಏನಂತ ಕರಿತೀವಿ ಹಣದುಬ್ಬರ ಯಾವುದರಿಂದ ಆಗೈತಿ ಬೇಡಿಕೆಯಿಂದ ಆಗೈತಿ ಹೌದೋ ಇಲ್ಲೋ ಬೇಡಿಕೆ ಜಾಸ್ತಿ ಆಗೈತಿ ಈ ಒಂದು ಕಾರಣದಿಂದ ಬೆಲೆನೂ ಜಾಸ್ತಿ ಆಗೈತಿ ಹೌದಾ ಬೆಲೆ ಜಾಸ್ತಿ ಆದರೆ ಆಟೋಮೆಟಿಕಲಿ ಹಣದುಬ್ಬರ ಆಗತ್ತೆ ಈ ಒಂದು ಸನ್ನಿವೇಶವನ್ನು ಬೇಡಿಕೆ ಸೆಳೆತ ಹಣದುಬ್ಬರ ಅಂತ ಕರಿತೀವಿ ಎಂತ ಕರಿತೀವಿ ಸ್ನೇಹಿತರೆ ಬೇಡಿಕೆ ಸೆಳೆತ ಹಣದುಬ್ಬರ ಅರ್ಥ ಆಯ್ತಾ ಸಿಂಪಲ್ ಹೌದಾ ಇಲ್ಲೋ ಎಸ್ ಇನ್ನೂ ಸಿಂಪಲ್ ಹೇಳಿ ಎಕ್ಸಾಂಪಲ್ ಕೊಟ್ಟು ಹೇಳ್ರಿ ಸರ್ ತಗೋರಪ್ಪಿ ಏನಿಲ್ಲ ಕೋವಿಡ್ 19 ಕೇಳಿರ ಸೊ ಈ ಕೋವಿಡ್ 19 ಅಲ್ಲಿ ಫಸ್ಟ್ ವ್ಯಾಕ್ಸಿನ್ ಸಿಕ್ಕಿದ್ದಿಲ್ಲ ಮಾರುಕಟ್ಟೆ ಒಳಗಡೆ ವ್ಯಾಕ್ಸಿನ್ ಸಿಕ್ಕಿದ್ದಿಲ್ಲ ಅಥವಾ ಮಾಸ್ಕ್ ಸಿಕ್ಕಿದ್ದಿಲ್ಲ ಮೊದಲಿಗೆ ಅದ್ರ ಪೂರೈಕೆ ಕಡಿಮೆ ಇತ್ತು ಇಲ್ಲೋ ಹೌದಾ
ಪೂರೈಕೆ ಕಡಿಮೆ ಇತ್ತು ಸೊ ಮಾಸ್ಕ್ ಸ್ಯಾನಿಟೈಸರ್ ಅಥವಾ ವ್ಯಾಕ್ಸಿನ್ ಅದರ ಪೂರೈಕೆ ಕಡಿಮೆ ಇದ್ದಾಗ ಮಾರುಕಟ್ಟೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಯ್ತು ಏನಾಯ್ತು ಬೇಡಿಕೆ ಜಾಸ್ತಿ ಆಯ್ತು ಹೌದೋ ಇಲ್ಲ ಕಲರ್ ಕಲರ್ ಮಾಸ್ಕ್ ನೋಡಿದ್ರಿ ಹೌದೋ ಇಲ್ಲ ಯಾವ ಒಬ್ಬ ಚಿನ್ನದ ಮಾಸ್ಕ್ ಹಾಕೊಂಡು ಮುಖ ಕಟ್ಕೊಂಡಿದ್ದ ಹೌದೋ ಇಲ್ಲ ಯಾಕೆ ಆ ಟೈಮ್ನ ಪೂರೈಕೆ ಕಡಿಮೆ ಇತ್ತು ಬೇಡಿಕೆ ಜಾಸ್ತಿ ಇತ್ತು ಸೊ ಬೇಡಿಕೆ ಜಾಸ್ತಿ ಇದ್ದಾಗ ಆಟೋಮ್ಯಾಟಿಕಲ್ ಅದರ ಬೆಲೆನೂ ಜಾಸ್ತಿ ಆಯ್ತು ಹೌದೋ ಇಲ್ಲ ಸೊ ಬೆಲೆ ಜಾಸ್ತಿ ಆದಾಗ ಹಣದುಬ್ಬರ ಕ್ರಿಯೇಟ್ ಆಗುತ್ತೆ ಯಾವುದರಿಂದ ಬೇಡಿಕೆ ಹೆಚ್ಚಾಗೋದ್ರಿಂದ ಬೇಡಿಕೆ ಹೆಚ್ಚಾಗೋದ್ರಿಂದ ಹಣದುಬ್ಬರ ಕ್ರಿಯೇಟ್ ಆಗೋದ್ರಿಂದ ಇದು ನಾವೇನಂತ ಕರಿತೀವಿ ಬೇಡಿಕೆ ಸೆಳೆತ ಹಣದುಬ್ಬರ ಅಂತ ಕರಿತೀವಿ ಏನಂತ ಕರಿತೀವಿ ಬೇಡಿಕೆ ಸೆಳೆತ ಹಣದುಬ್ಬರ ಸೊ ಬೇಡಿಕೆ ಸೆಳೆತ ಹಣದುಬ್ಬರಕ್ಕೆ ಕಾರಣಗಳೇನು ಇದನ್ನ ಆಲ್ರೆಡಿ ಐಎಸ್ಸಿ ಕ್ವೆಶ್ಚನ್ ಕೇಳಿದಾನೆ ಯಾವುದಕ್ಕ ಐಎಎಸ್ ಹೌದಾ ಎಸ್ ಕಾರಣಗಳೇನು ಹಾಗಾದ್ರೆ ಸ್ನೇಹಿತರೆ ಕಾರಣಗಳು ಯಾವುದಕ್ಕ ಬೇಡಿಕೆ ಸೆಳೆತ ಹಣದುಬ್ಬರಕ್ಕೆ ಒಂದನೇದು ಸರ್ಕಾರದ ವೆಚ್ಚ ಹೆಚ್ಚಳ ಸರ್ಕಾರದ ವೆಚ್ಚ ಹೆಚ್ಚಳ ಆಗೋದು ಒಂದು ಎಸ್ ಜನರ ಆದಾಯದಲ್ಲಿ ಹೆಚ್ಚಳ ಜನರ ಆದಾಯದಲ್ಲಿ ಹೆಚ್ಚಳ ಆಗೋದು ಎಸ್ ನೆಕ್ಸ್ಟ್ ಮೂರನೇದು ವಿಸ್ತರಣಾ ನೀತಿಗಳು ಅಂತ ಬರ್ತವೆ ಸ್ನೇಹಿತರೆ ವಿಸ್ತರಣಾ ನೀತಿಗಳು ವಿಸ್ತರಣಾ ನೀತಿಗಳು ಎಸ್ ನಾಲ್ಕನೇದು ಹಣದ ಪೂರೈಕೆ ಹೆಚ್ಚಳ ಎಲ್ಲಿ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಜಾಸ್ತಿ ಆದಾಗ ಎಸ್ ಎಷ್ಟು ರೀಸನ್ಸ್ ಬರ್ತವೆ ಸ್ನೇಹಿತರೆ ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಇದನ್ನ ಆಲ್ರೆಡಿ ಐಎಸ್ಸಿ ಕೇಳಿದ್ದಾನೆ ಐಎಸ್ಸಿಗೆ ಕೇಳಿದ್ದಾನೆ ಎಸ್ ಸರ್ಕಾರದ ವೆಚ್ಚ ಹೆಚ್ಚಳ ಅಂತ ಐತೆ ಸ್ನೇಹಿತರೆ ಸರ್ಕಾರದ ವೆಚ್ಚ ಹೆಚ್ಚಳ ಮತ್ತು ಜನರ ಆದಾಯದಲ್ಲಿ ಹೆಚ್ಚಳ ಹೌದಾ ಸೊ ಇನ್ನೇನು ಹೊಸ ಸರ್ಕಾರ ಬಂತು ನಿಮಗೆ ಭಾಗ್ಯಗಳು ಜಾಸ್ತಿ ಬರ್ತವೆ ಹೌದೋ ಇಲ್ಲ ಫ್ರೀ ಭಾಗ್ಯಗಳು ಜಾಸ್ತಿ ಬರ್ತವೆ ಹೌದೋ ಇಲ್ಲ ಸೊ ಈ ಫ್ರೀ ಈ ಏನು ಯೋಜನೆಗಳ ಮುಖಾಂತರ ಸರ್ಕಾರ ಏನು ವೆಚ್ಚ ಮಾಡುತ್ತಲ್ಲ ಜಾಸ್ತಿ ಜಾಸ್ತಿ ಸೊ ಸರ್ಕಾರ ಜಾಸ್ತಿ ಫ್ರೀಯಾಗಿ ಕೊಟ್ಟರೆ ನಿಮಗೆ ಏನಾಗುತ್ತೆ ಈ ಫ್ರೀ ಅನ್ನೋದು ಒಂದು ಕಾನ್ಸೆಪ್ಟ್ ಐತಲ್ಲ ಭಾರಿ ಐತೆ ಸ್ನೇಹಿತರೆ ಹೌದಾ ಜನರು ಹೆಂಗಪ್ಪ ಅಂದರೆ ಫ್ರೀ ಕೊಟ್ಟರೆ ನನಗೊಂದು ನಮ್ಮಪ್ಪನಿಗೊಂದು ಏನು ನನಗೊಂದು ನಮ್ಮಪ್ಪನಿಗೊಂದು ಅದೇ ಸ್ವಲ್ಪ ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಅಂದರೆ ನನಗಿನ್ನೂ ನಾನಿನ್ನೂ ಚಿಕ್ಕೋನೇ ಇದ್ದೀನಿ ನನಗಿನ್ನೂ ವಯಸ್ಸಾಗಿಲ್ಲ ನಮ್ಮಪ್ಪಗೆ ಆಲ್ರೆಡಿ ವಯಸ್ಸಾಗಿದೆ ಯಾರಿಗೂ ಬೇಡ ದುಡ್ಡು ಕೇಳಿದೆ ಹೌದಾ ನಾನಿನ್ನು ಚಿಕ್ಕೋನು ನಮ್ಮಪ್ಪಗೆ ಆಲ್ರೆಡಿ ವಯಸ್ಸಾಗಿದೆ ಅವಶ್ಯಕತೆ ಇಲ್ಲ ದುಡ್ಡು ಕೇಳಿದೆ ಎಸ್ ಹೌದಾ ಸೊ ಫ್ರೀಯಾಗಿ ಏನು ಮಾಡ್ತೀರಾ ಯೋಜನೆಗೆ ಅಂತ ರೊಕ್ಕ ಕೊಡ್ತಾರ ಹೌದಾ ಇಲ್ಲೋ ಗೃಹಲಕ್ಷ್ಮಿ ಆಲಕ್ಷ್ಮಿ ಸ್ಕೀಮ್ಗಳು ಬರ್ತಾವೆ ಈಗ ಹೌದಾ ನಿಮಗೆ ದುಡ್ಡು ಬರ್ತದೆ ಸೊ ದುಡ್ಡು ಬಂದರೆ ಏನಾಗುತ್ತೆ ಫ್ರೀಯಾಗಿ ನೀವೇನು ಮಾಡ್ತೀರಾ ಜಾಸ್ತಿ ಖರ್ಚು ಮಾಡ್ತೀರಾ ಹೌದೋ ಇಲ್ಲೋ ಮಾರುಕಟ್ಟೆ ಒಳಗೆ ಹೋಗಿ ಖರ್ಚು ಮಾಡ್ತಿರೋ ಇಲ್ಲೋ ಸೊ ಖರ್ಚು ಮಾಡಿದ್ರೆ ಮಾರುಕಟ್ಟೆ ಒಳಗಡೆ ಮನಿ ಫ್ಲೋ ಜಾಸ್ತಿ ಆಗೈತೆ ಹೌದೋ ಇಲ್ಲೋ ಜಾಸ್ತಿ ಖರ್ಚು ಮಾಡ್ತೀರ ಖರ್ಚು ಮಾಡಿದ್ರೆ ಒಂದು ವಸ್ತುಗೆ ಬೇಡಿಕೆ ಏನಾಗುತ್ತೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಆಲ್ರೆಡಿ ಮಾರುಕಟ್ಟೆಯೊಳಗೆ ಏನು ಮಾಡ್ತೀರಿ ಫ್ರೀಯಾಗಿ ದುಡ್ಡು ಬಂದಿದೆ ತಗೊಂಡೋಗಿ ಖರ್ಚು ಮಾಡ್ತೀರಿ ಖರ್ಚು ಮಾಡಿದ್ರೆ ಆಟೋಮೆಟಿಕಲ್ ಆ ವಸ್ತುಗೆ ಬೇಡಿಕೆ ಜಾಸ್ತಿ ಆಗುತ್ತಾ ಬೇಡಿಕೆ ಜಾಸ್ತಿ ಆದರೆ ಆಟೋಮೆಟಿಕಲ್ ಅದರ ಬೆಲೆ ಏನಾಗುತ್ತೆ ಜಾಸ್ತಿ ಆಗುತ್ತಾ ಹೌದೋ ಇಲ್ಲ ಯಾಕೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿರಿ ನೀವೇ ನಿಮ್ಮ ಹತ್ರ ದುಡ್ಡು ಪುಕ್ಸೆಟ್ ಐತೆ ಸುಮ್ಮನೆ ಹೋಗ್ತಿ ಖರ್ಚು ಮಾಡ್ತೀರಿ ಖರ್ಚು ಮಾಡಿದ್ರೆ ವಸ್ತು ಡಿಮ್ಯಾಂಡ್ ಜಾಸ್ತಿ ಬರುತ್ತೆ ಯಾಕೆ ಆ ವಸ್ತುನ ಜಾಸ್ತಿ ಕೊಂಡ್ಕೊಳ್ಳೋಕತ್ತೀರಿ ಜಾಸ್ತಿ ಕೊಂಡ್ರೆ ಏನಾಗುತ್ತೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಜಾಸ್ತಿ ಆದರೆ ಆಟೋಮೆಟಿಕಲಿ ಪ್ರೈಸು ಜಾಸ್ತಿ ಆಗುತ್ತಾ ಪ್ರೈಸು ಜಾಸ್ತಿ ಆದರೆ ಇಂಡೈರೆಕ್ಟ್ಲಿ ಏನಾಗುತ್ತಾ ಇನ್ಫ್ಲೇಷನ್ಗೆ ಕ್ರಿಯೇಟ್ ಆಗುತ್ತಾ ಇನ್ಫ್ಲೇಷನ್ ಕ್ರಿಯೇಟ್ ಆಗುತ್ತೆ ಅರ್ಥ ಆಯ್ತು ಸ್ನೇಹಿತರೆ ಎಸ್ ಇದು ಫಸ್ಟ್ನೇದು ಎಸ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಏನು ಜನರ ಆದಾಯದಲ್ಲಿ ಹೆಚ್ಚಳ ಜನರ ಆದಾಯದಲ್ಲಿ ಹೆಚ್ಚಳ ಆದ್ರೂ ಬೇಡಿಕೆ ಸೆಳೆತ ಹಣದುಬ್ಬರ ಕಾರಣ ಆಗುತ್ತೆ ಹೆಂಗ್ರಿ ಸರ ಸೊ ನಿಮಗೆ ಸೆವೆಂತ್ ಪೇ ಸ್ಕೇಲ್ ಅಂತ ಬರ್ತದೆ ಈಗ ಹೌದಾ ಸೆವೆಂತ್ ಪೇ ಸ್ಕೇಲ್ ಅಂತ ಬರ್ತದೆ ಈಗ ನೆಕ್ಸ್ಟ್ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ ಹೋಗ್ತಾರೆ ಒಂದು ವೇಳೆ ಆದರೆ ಒಂದು 30% ಏನೋ ಹೈಕ್ ಮಾಡ್ತಾರೆ ಅಂತ ಹೇಳ್ಯಾರ ಅಂದರೆ ನಿಮ್ಮ ಸ್ಯಾಲ್ರಿ ಒಳಗಡೆ 30% ಏನೋ ಹೈಕ್ ಆಗುತ್ತೆ ಇನ್ನೋದು ಚರ್ಚೆ ಒಳಗೆ ಐತಿ ಎಷ್ಟಾರ ಒಟ್ಟು ಹೈಕ್ ಆಗುತ್ತಲ್ಲಪ್ಪ ದುಡ್ಡು ಅಂತ ಜಾಸ್ತಿ ಬರ್ತಾವೆ ಸೊ ನಿಮಗೆ ಸ್ಯಾಲ್ರಿ ಜಾಸ್ತಿ ಬಂದರೆ ನಿಮ್ಮ ಆದಾಯ ಹೆಚ್ಚಾಗತ್ತಾ ನಿಮ್ಮ ಆದಾಯ ಹೆಚ್ಚಾದರೆ ನೀವು ಖರ್ಚು ಜಾಸ್ತಿ ಮಾಡ್ತಿರೋ ಇಲ್ಲ ಹೌದಾ ಕಾರ್ ತೊಗೊಳೋದು ಬೈಕ್ ತೊಗೊಳೋದು ಏನೋ ಎಕ್ಸೆಟ್ರಾ ಎಕ್ಸೆಟ್ರಾ ತೊಗೋತೀರಿ ಯಾಕೆ ಆದಾಯ ಜಾಸ್ತಿ ಬಂದತಿ ಸೆವೆಂತ್ ಪೇಯಿಂದ ಹೌದಾ ನಿಮ್ಮ ಆದಾಯ ಜಾಸ್ತಿ ಆದರೆ ಏನಾಗತ್ತಾ ಖರ್ಚು ಜಾಸ್ತಿ ಮಾಡ್ತೀರಿ ಸೊ ಕಾರು ಬೈಕು ಹೋಮು ಕೆಲವರು ಮದುವೆ ಮಾಡ್ಕೋತಾರೋ ಅವ್ರವ್ರ ಕಷ್ಟ ಹೌದಾ ಒಟ್ಟು ಏನೋ ಒಂದು ಖರ್ಚು ಮಾಡ್ತೀರಿ ಸೊ ಮಾರುಕಟ್ಟೆಗಳಿಗೆ ಹೋಗಿ ಅದೇ ದುಡ್ಡನ್ನು ಖರ್ಚು ಮಾಡಿದ್ರೆ ಸೇಮ್ ಅದೇ ಹೌದಾ ಏನಾಗುತ್ತೆ ವಸ್ತುಗೆ ಬೇಡಿಕೆ ಜಾಸ್ತಿ ಕ್ರಿಯೇಟ್ ಆಗುತ್ತೆ ನೀವೇ ಕ್ರಿಯೇಟ್ ಮಾಡ್ತಾ ಇದ್ರಿ ಬೇಡಿಕೆ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಬೇಡಿಕೆ ಜಾಸ್ತಿ ಕ್ರಿಯೇಟ್ ಆದರೆ ಆಟೋಮೆಟಿಕಲಿ ಬೆಲೆಯೂ ಜಾಸ್ತಿ ಆಗುತ್ತೆ ಆಟೋಮೆಟಿಕಲಿ ಬೆಲೆ ಜಾಸ್ತಿ ಆಗುತ್ತಾ ಸೊ ಬೆಲೆ ಜಾಸ್ತಿ ಆದರೆ ಹಣದುಬ್ಬರ ಕ್ರಿಯೇಟ್ ಆಗುತ್ತಾ ಅರ್ಥ ಆಯ್ತಾ ಎಸ್ ನೆಕ್ಸ್ಟ್ ಸ್ನೇಹಿತರೆ ವಿಸ್ತರಣಾ ನೀತಿಗಳಂತ ಬರ್ತಾವ ಹಣದ ಪೂರೈಕೆ ಹೆಚ್ಚಳ ಅಂತ ಬರ್ತದೆ
ಈ ವಿಸ್ತರಣಾ ನೀತಿ ಅಂದ್ರೆ ಏನಿಲ್ಲ ಸ್ನೇಹಿತರೆ ಆರ್‌ಬಿಐ ಮೋನಿಟರಿ ಪಾಲಿಸಿ ಅಂತ ಮಾಡ್ತದ ಆರ್‌ಬಿಐ ಮೋನಿಟರಿ ಪಾಲಿಸಿ ಅಂತ ಮಾಡ್ತದ ಹೌದೋ ಇಲ್ಲೋ ಸೊ ಮನಿ ಫ್ಲೋನ ಕಂಟ್ರೋಲ್ ಮಾಡೋದು ಬೇಡಿಕೆ ಮತ್ತು ಪೂರೈಕೆ ಒಳಗಡೆ ಅಡ್ಜಸ್ಟ್ ಮಾಡ್ತಾ ಹೋಗುತ್ತೆ ಯಾವುದು ನಾನು ಮೋನಿಟರಿ ಪಾಲಿಸಿ ಬಂದಾಗ ಅಲ್ಲಿ ಹೇಳ್ತೀನಿ ಆರ್‌ಬಿಐ ನೆಕ್ಸ್ಟ್ ಚಾಪ್ಟರ್ ಅದನ್ನೇ ಮಾಡ್ತೀನಿ ಇದಾದ ಮೇಲೆ ಎಸ್ ಅಲ್ಲಿ ನೋಡಣ ಸೊ ಈ ಮೋನಿಟರಿ ಪಾಲಿಸಿ ಮುಖಾಂತರ ಏನು ಮಾಡುತ್ತಾ ನಿಮ್ಮ ರೆಪೋ ರೇಟ್ ಆಗಿರಬಹುದು ರಿವರ್ಸ್ ರೆಪೋ ರೇಟ್ ಆಗಿರಬಹುದು ಸಿಆರ್ಆರ್ ಎಸ್ಎಲ್ಆರ್ ಎಂಎಸ್ಎಫ್ ಎಸ್ಡಿಎಫ್ ಈ ಸುಡುಗಾಡ್ ಬರ್ತಾವು ಎಸ್ ಇವು ರೇಟ್ ನ ಏನು ಮಾಡ್ತಾರೆ ಕಡಿಮೆ ಮಾಡಿಬಿಡ್ತಾರೆ ಈ ರೇಟ್ ಅನ್ನು ಕಡಿಮೆ ಮಾಡಿದ್ರೆ ಎಸ್ ಸೊ ರೆಪೋ ರೇಟ್ ಅನ್ನು ಕಡಿಮೆ ಮಾಡಿದ್ರೆ ಏನಾಗುತ್ತೆ ಬ್ಯಾಂಕ್ಗಳು ಕಡಿಮೆ ಬಡ್ಡಿ ದರಕ್ಕೆ ಜನಕ್ಕೆ ಸಾಲ ಕೊಡ್ತಾರೆ ಸೊ ಕಡಿಮೆ ಬಡ್ಡಿ ದರ ಸಾಲ ಜಾಸ್ತಿ ಇಸ್ಕೋತಾರೆ ಯಾರು ಜನರು ಯಾಕೆ ಕಡಿಮೆ ಬಡ್ಡಿ ದರ ಸೊ ಕಡಿಮೆ ಬಡ್ಡಿ ದರ ಅಂತ ಹೇಳಿ ಜನ ಜಾಸ್ತಿ ಸಾಲ ಇಸ್ಕೊಂಡ್ರೆ ಜಾಸ್ತಿ ಖರ್ಚು ಮಾಡ್ತಾರೆ ಜಾಸ್ತಿ ಖರ್ಚು ಮಾಡಿದ್ರೆ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ ಬೇಡಿಕೆ ಜಾಸ್ತಿ ಆದರೆ ಆಟೋಮೆಟಿಕಲಿ ಬೆಲೆನೂ ಜಾಸ್ತಿ ಆಗುತ್ತೆ ಹೌದೋ ಇಲ್ಲೋ ಇದು ಒಂದು ಪ್ರಾಸೆಸ್ ಇದು ಒಂದು ಚೈನ್ ಲಿಂಕ್ ಸ್ನೇಹಿತರೆ ಇದು ಒಂದು ಚೈನ್ ಲಿಂಕ್ ಆಗಿರುತ್ತೆ ಎಸ್ ಇಷ್ಟು ಸ್ನೇಹಿತರೆ ಕಾರಣಗಳು ಇಷ್ಟು ಕಾರಣಗಳು ಹಣದ ಪೂರೈಕೆ ಹೆಚ್ಚಳ ಅಂತ ಐತಿ ಹಣದ ಪೂರೈಕೆ ಹೆಚ್ಚಳ ಅಂದ್ರೆ ಏನಿಲ್ಲ ಮಾರುಕಟ್ಟೆಗಳಿಗೆ ಮನಿ ಫ್ಲೋ ಜಾಸ್ತಿ ಆದರೆ ಮನಿ ಫ್ಲೋ ಜಾಸ್ತಿ ಆದರೆ ಆಟೋಮೆಟಿಕಲಿ ಏನಾಗುತ್ತೆ ಜಾಸ್ತಿ ಖರ್ಚು ಮಾಡಿದ್ರೆ ಡಿಮ್ಯಾಂಡ್ ಆಗುತ್ತೆ ಇದು ಒಂದು ಪ್ರಾಸೆಸ್ ಇದು ಬೇಡಿಕೆ ಸೆಳೆತ ಹಣದುಬ್ಬರ ಬೇಡಿಕೆ ಸೆಳೆತ ಹಣದುಬ್ಬರ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರಿತೀವಿ ಎರಡನೇ ಸ್ನೇಹಿತರೆ ಎಸ್ ಸೆಕೆಂಡ್ ಒನ್ ಏನು ಎಸ್ ವೆಚ್ಚ ತಳ್ಳಿಕೆ ಹಣದುಬ್ಬರ ಯಾವುದು ವೆಚ್ಚ ತಳ್ಳಿಕೆ ಹಣದುಬ್ಬರ ಅಂದ್ರೆ ಕಾಸ್ಟ್ ಪುಷ್ ಏನ್ ಪುಷ್ ಮಾಡ್ತಾರೆ ಇಲ್ಲಿ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಯಾವುದು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರಿತೀವಿ ಸೊ ಈ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಹೆಂಗೆ ಉದ್ಭವಿಸ್ತತಿ ಹೆಂಗಪ್ಪ ಅಂದ್ರೆ ಪೂರೈಕೆ ಅಭಾವದಿಂದ ಯಾವ ಅಭಾವದಿಂದ ಪೂರೈಕೆ ಅಭಾವ ಮತ್ತು ಉತ್ಪಾದನಾ ವೆಚ್ಚ ಹೆಚ್ಚಳದಿಂದ ಉತ್ಪಾದನಾ ವೆಚ್ಚ ಹೆಚ್ಚಳದಿಂದ ಏನಾಗುತ್ತೆ ಸ್ನೇಹಿತರೆ ಸೊ ವೆಚ್ಚ ತಳ್ಳಿಕೆ ಹಣದುಬ್ಬರ ಉದ್ಭವಿಸುತ್ತದೆ ಹೌದಾ ಸೊ ಪೂರೈಕೆ ಅಭಾವ ಅಂತ ಹೇಳಿದೆ ಎಂತ ಏನು ಪೂರೈಕೆ ಅಭಾವ ಇಲ್ಲಿ ಒಂದು ಇಂಪಾರ್ಟೆಂಟ್ ಸ್ನೇಹಿತರೆ ಏನಪ್ಪ ಅಂದರೆ ಕಚ್ಚಾ ಸರಕುಗಳು ಯಾವ ಸ್ನೇಹಿತರೆ ಕಚ್ಚಾ ಸರಕುಗಳ ಅಭಾವದಿಂದ ಏನಾಗುತ್ತೆ ಕಚ್ಚಾ ಸರಕುಗಳ ಅಭಾವ ರಾ ಮೆಟೀರಿಯಲ್ಸ್ ಅಂತ ಕರಿತೀವಿ ಈ ರಾ ಮೆಟೀರಿಯಲ್ಸ್ ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ಅಭಾವ ಉಂಟಾಗುತ್ತೆ ಯಾವ ರೀತಿ ಅಂತೇಳಿ ನೆಕ್ಸ್ಟ್ ಕಾರಣ ಬಂದಾಗ ಹೇಳ್ತೀನಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊರೋ ಅಷ್ಟೇ ಹೌದಾ ಸೊ ಮಾರುಕಟ್ಟೆಯಲ್ಲಿ ಕಚ್ಚಾ ಸರಕುಗಳ ಅಭಾವ ಐತಿ ಸೊ ಕಚ್ಚಾ ಸರಕುಗಳ ಅಭಾವ ಇದ್ದರೆ ರಾ ಮೆಟೀರಿಯಲ್ಸ್ ಏನಾಗುತ್ತೆ ಕಡಿಮೆ ಸಿಗ್ತಾ ಇದ್ದರೆ ನಾವೇನು ಮಾಡ್ತೀವಿ ಬೇರೊಂದು ಕಂಟ್ರೀಸಿಂದ ಬೇರೆ ಕಡೆಯಿಂದ ಏನು ಮಾಡ್ತೀವಿ ಇಂಪೋರ್ಟ್ ಮಾಡ್ಕೋತೀವಿ ಏನು ಮಾಡ್ಕೋತೀವಿ ಇಂಪೋರ್ಟ್ ಮಾಡ್ಕೊತೀವ ಸೊ ಇಂಪೋರ್ಟ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ ಹೌದೇ ಇಲ್ಲ ಈ ಸಾರಿಗೆ ವೆಚ್ಚ ಹೆಚ್ಚಾದಾಗ ಅದನ್ನು ನಾವೇನು ಮಾಡ್ತೀವಿ ಉತ್ಪಾದನಾ ವೆಚ್ಚದೊಳಗೆ ಜಾಸ್ತಿ ಆಗ್ತೀವಿ ಸೊ ಕಚ್ಚಾ ಸರಕು ಅಭಾವ ಇರೋದ್ರಿಂದ ಏನಾಗುತ್ತೆ ಉತ್ಪಾದನಾ ವೆಚ್ಚ ಹೆಚ್ಚಾಗತ್ತ ಉತ್ಪಾದನಾ ವೆಚ್ಚ ಹೆಚ್ಚಾಗತ್ತ ಎಸ್ ಅರ್ಥ ಆಗತ್ತೆ ಸ್ನೇಹಿತರೆ ಸಿಂಪಲ್ ಐತಿ ಉತ್ಪಾದನಾ ವೆಚ್ಚ ಹೆಚ್ಚಾದರೆ ಆಟೋಮೆಟಿಕಲಿ ಸಿದ್ಧ ವಸ್ತು ಏನಾಗತ್ತ ಸಿದ್ಧ ವಸ್ತುಗಳ ಬೆಲೆ ಏನಾಗತ್ತ ಹೆಚ್ಚಾಗತ್ತ ಎಸ್ ಸೊ ವಸ್ತುಗಳ ಬೆಲೆ ಹೆಚ್ಚಾದರೆ ಇಂಡಿಕೇಟ್ ಏನು ಮಾಡುತ್ತ ಹಣದುಬ್ಬರ ಅಂತೇಳಿ ಹೌದೋ ಇಲ್ಲೋ ಎಸ್ ಹೌದಾ ಇದು ವೆಚ್ಚ ತಳ್ಳಿಕೆ ಹಣದುಬ್ಬರ ಅಂದರೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರಿತೀವಿ ಕಾಸ್ಟ್ನ ಪುಷ್ ಮಾಡುತ್ತೆ ಜಾಸ್ತಿ ಆಗಲಿ ಬೆಲೆ ಅಂತೇಳಿ ಪುಷ್ ಮಾಡುತ್ತೆ ಹೌದೋ ಇಲ್ಲೋ ಸೊ ಪೂರೈಕೆ ಅಭಾವದಿಂದ ಮತ್ತು ಉತ್ಪಾದನಾ ವೆಚ್ಚ ಎಸ್ ಉತ್ಪಾದನಾ ವೆಚ್ಚ ಹೆಚ್ಚಳದಿಂದ ಉದ್ಭವ ಆಗುತ್ತೆ ಯಾವುದು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಹಾಗಾದ್ರೆ ಕಾರಣಗಳು ಏನೇನು ಸ್ನೇಹಿತರೆ ಕಾರಣಗಳು ಏನೇನು ಆಗ್ಬೋದು ಎಸ್ ಇದು ಇಂಪಾರ್ಟೆಂಟ್ ಆಗುತ್ತೆ ಕಾರಣಗಳು ಏನಪ್ಪ ಕಾರಣಗಳು ಫಸ್ಟ್ನೇದು ನಾನು ಆಲ್ರೆಡಿ ಹೇಳಿದ್ದೆ ಕಚ್ಚಾ ಸರಕುಗಳಂತ ಎಸ್ ಕಚ್ಚಾ ಸರಕುಗಳ ಪೂರೈಕೆ ಏನಾಗತ್ತೆ ಕಚ್ಚಾ ಸರಕುಗಳು ಅಭಾವ ಎಸ್ ಕಚ್ಚಾ ಸರಕುಗಳ ಅಭಾವ ಎಸ್ ಎರಡನೇದು ಪ್ರಕೃತಿ ವಿಕೋಪ ಏನು ಪ್ರಕೃತಿ ವಿಕೋಪಗಳು ಪ್ರಕೃತಿ ವಿಕೋಪಗಳು ಮೂರನೇದು ಎಸ್ ಕೈಗಾರಿಕಾ ಬಿಕ್ಕಟ್ಟು ಕೈಗಾರಿಕಾ ಬಿಕ್ಕಟ್ಟು ಸ್ನೇಹಿತರಿ ಇಷ್ಟು ಸಾಕು ತಗೋರಿ ಎಸ್ ಸೊ ಸ್ನೇಹಿತರೆ ಕಚ್ಚಾ ಸರಕುಗಳ ಅಭಾವದಿಂದ ನಾವು ಏನಾಗತ್ತ ವೆಚ್ಚ ತಳ್ಳಿಕೆ ಅನ್ನೋದು ಬರ ಕ್ರಿಯೇಟ್ ಆಗತ್ತೆ ವೆಚ್ಚ ಜಾಸ್ತಿ ಆಗತ್ತೆ ವೆಚ್ಚ ಏನಾಗತ್ತೆ ಜಾಸ್ತಿ ಆಗುತ್ತೆ ಸರ್ ಹೆಂಗೆ ಸರ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ರಿ ಇದು ನಮ್ಮದು ಟೀಚಿಂಗ್ ಬೋರ್ಡಾ ಹೌದಾ ಇದು ನಮ್ಮದೇನು ಟೀಚಿಂಗ್ ಬೋರ್ಡಾ ಎಸ್ ಈ ಬೋರ್ಡಿಗೆ ಕಚ್ಚಾ ಸರಗಳು ಏನೇನು ಬಳಸ್ತೀವಿ ಒಂದು ಗ್ಲಾಸ್ ಬಳಸ್ತೀವ ಇನ್ನೊಂದು ಒಳಗಡೆ ಚಿಪ್ ಅಂತ ಇರುತ್ತೆ
ಸೆಮಿ ಕಂಡಕ್ಟರ್ಗಳು ಎಸ್ ಬಳಸ್ತಾ ಹೋಗ್ತಾರೆ ಹೌದಾ ಸೊ ಚಿಪ್ಪುಗಳು ಎಸ್ ಮತ್ತೆ ಹಾರ್ಡ್ವೇರ್ಗಳು ಏನೋ ಸಮಥಿಂಗ್ ಬಳಸ್ತಾರೆ ಇಷ್ಟ ಅನ್ಕೋರಿ ಎಸ್ ಈ ಚಿಪ್ ಅಂತ ಐತಿ ಯಾವುದು ಚಿಪ್ ಹೌದಾ ಸೆಮಿ ಕಂಡಕ್ಟರ್ ಸೊ ಪ್ರಪಂಚಕ್ಕೆ ಅತಿ ಹೆಚ್ಚು ಸೆಮಿ ಕಂಡಕ್ಟರ್ ಒದಗಿಸುವ ರಾಷ್ಟ್ರ ಯಾವುದಂದ್ರೆ ತೈವಾನ್ ಹೌದಾ ಎಸ್ ಸೊ ಈ ತೈವಾನ್ ಏನಾಗುತ್ತಾ ಸಡನ್ಲಿ ಏನಾಗುತ್ತೆ ಅಲ್ಲಿ ಪ್ರಕೃತಿ ವಿಕೋಪ ಆಗೋದು ಇಲ್ಲ ಚೈನಾ ಹೋಗಿ ದಾಳಿ ಮಾಡೋದವ್ರ ಮೇಲೆ ಏನೋ ಒಟ್ಟು ವಿಕೋಪ ಆಗತ್ತೆ ಪ್ರಕೃತಿನೋ ಮ್ಯಾನ್ ಮೇಡ್ನೋ ಒಟ್ಟು ವಿಕೋಪ ಆಗತ್ತಾ ಎಸ್ ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೊಂತಿದ್ವ ಸೊ ಈಗ ಇಂಪೋರ್ಟ್ ಮಾಡೋಕ್ಕಾಗಲ್ಲ ಯಾಕೆ ಅಲ್ಲಿ ವಿಕೋಪ ಆಗೈತಿ ಹೌದಾ ನಾಶ ಆಗೈತಿ ಸೊ ಕಚ್ಚಾ ಸರಕು ಸಿಗಲ್ಲ ನಮಗೆ ಹೌದಾ ಸೊ ಕಚ್ಚಾ ಸರಕು ಸಿಗಲಿಲ್ಲಪ್ಪ ನಾವು ಏನು ಮಾಡ್ತೀವಿ ಬೇರೆ ಕಡೆ ಯು ಎಸ್ ಎನೋ ಚೈನಾನೋ ಅವ್ರ ಕಡೆಯಿಂದ ಇಂಪೋರ್ಟ್ ಮಾಡ್ಕೊತೀವಿ ಸೊ ಯು ಎಸ್ ಎ ಅನ್ಕೋರಿ ಫಾರ್ ಎಕ್ಸಾಂಪಲ್ ಯು ಎಸ್ ಅನ್ಕೊಂಡ್ರೆ ಅಲ್ಲಿಂದ ಇಲ್ಲಿವರೆಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತಾ ಹೌದಾ ಸೊ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆದರೆ ಆ ಕಾಸ್ಟ್ನ ಎದಕ್ಕೆ ಹಾಕ್ತೀವಿ ಇದಕ್ಕೆ ಹಾಕ್ತೀವಾ ಮೊದಲು ನಾವು ಒಂದು 10 ಲಕ್ಷಕ್ಕೆ ಮಾರ್ತಿದ್ವಿ ಇದನ್ನು ಎಷ್ಟು 10 ಲಕ್ಷ ಎಕ್ಸಾಂಪಲ್ ತಗೋರೆ ಈಗೇನು ಮಾಡ್ತೀರಿ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗೈತೆ ಸೊ 12 ಲಕ್ಷಕ್ಕೆ ಮಾರ್ತೀನಿ ನಾನು ವೆಚ್ಚ ಏನಾಯ್ತು ಇದ್ರದ್ದು ಜಾಸ್ತಿ ಆಯ್ತು ಯಾಕೆ ಬೇರೆ ಕಡೆ ತರಿಸ್ಕೊಂಡಿವಿ ಬೇರೆ ಕಡೆ ತರಿಸ್ಕೊಂಡ್ವಿ ಎಸ್ ಅದಕ್ಕಾಗಿದ್ರೆ ವೆಚ್ಚ ಆಗೈತೆ ಸೊ ಇದನ್ನು ವೆಚ್ಚ ತಳ್ಳಲಿಕ್ಕೆ ಹಣದುಬ್ಬರ ಅಂತೀವಿ ವೆಚ್ಚ ತಳ್ಳುತ್ತೆ ನಾವು ಹಣದುಬ್ಬರ ಕಡೆಗೆ ಹೌದಾ ಹೋಗು 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 ಅಂತ ಎಸ್ ಹಾಂ ಇದನ್ನು ವೆಚ್ಚ ತಳ್ಳಿಕೆ ಹಣದುಬ್ಬರ ಅಂತ ಕರಿತೀವಿ ಸೊ ಕೈಗಾರಿಕಾ ಬಿಕ್ಕಟ್ಟು ಒಂದೊಂದ್ಸರಿ ಕೈಗಾರಿಕೆ ಕ್ಲೋಸ್ ಮಾಡ್ಕೊಂಡು ಬಿಕ್ಕಟ್ಟು ಉಂಟಾಗದಾಗ ಅವಾಗಲೂ ವೆಚ್ಚ ಜಾಸ್ತಿ ಆಗುತ್ತೆ ಹೌದೇ ಇಲ್ಲ ಸೊ ಏನು ಮಾಡ್ತಾರೆ ಇಲ್ಲಿ ಕೂಲಿಗಾರರು ಸ್ಟ್ರೈಕ್ ಮಾಡ್ತಾರೆ ನಿಲ್ಲಿಸ್ತಾರೆ ಪ್ರೊಡಕ್ಷನ್ನು ಆವಾಗೂ ಜಾಸ್ತಿ ಆಗುತ್ತೆ ಹೌದೇ ಇಲ್ಲ ಇಲ್ಲ ಜಾಸ್ತಿ ಸ್ಯಾಲ್ರಿ ಕೊಟ್ಟಾಗ ಅವರಿಗೆ ಆ ಸ್ಯಾಲ್ರಿನ ಮತ್ತೆ ಇಲ್ಲೇ ರಿಕವರ್ ಮಾಡ್ಬೇಕಾಗತ್ತಾ ಹೌದೇ ಇಲ್ಲ ಸೊ ಈ ರೀತಿ ಉಂಟಾಗುತ್ತೆ ಸ್ನೇಹಿತರೆ ಕೈಗಾರಿಕಾ ಬಿಕ್ಕಟ್ಟು ಕಚ್ಚಾ ಸರಕುಗಳ ಅಭಾವ ಪ್ರಕೃತಿ ವಿಕೋಪ ಸೊ ಈ ರೀತಿ ಆಗ್ತಾ ಹೋಗ್ತಾವ ಸ್ನೇಹಿತರೆ ಎಸ್ ಇದು ವೆಚ್ಚ ತಳ್ಳಿಕೆ ಹಣದುಬ್ಬರಕ್ಕೆ ಕಾರಣಗಳು ಎಸ್ ಹೌದಾ ಮುಂದೆ ಹೋಗೋಣವಾ ನೆಕ್ಸ್ಟ್ ಟೈಪ್ಸ್ ಸ್ನೇಹಿತರೆ ಸೊ ಇದು ದರದ ಆಧಾರದ ಮೇಲೆ ಹಣದುಬ್ಬರದ ದರದ ಆಧಾರದ ಮೇಲೆ ವಿಧಗಳು ದರದ ಆಧಾರದ ಮೇಲೆ ಮೇಲೆ ವಿಧಗಳು ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಹಣದುಬ್ಬರದ ದರದ ಆಧಾರದ ಮೇಲಿನ ವಿಧಗಳು ಅಂದರೆ ಯಾವ್ಯಾವ ಬರ್ತಾವು ಒಂದೇದು ಸ್ವಲ್ಪ ಇಂಪಾರ್ಟೆಂಟ್ ಆಯ್ತು ಎಸ್ ಅರ್ಥ ಆಯ್ತಾ ಒಂದೇದು ಕ್ರೀಪಿಂಗ್ ಇನ್ಫ್ಲೇಷನ್ ಯಾವುದು ಕ್ರೀಪಿಂಗ್ ತೆವಳುವ ಹಣದುಬ್ಬರ ಇಂಗ್ಲೀಷಲ್ಲಿ ಕ್ರೀಪಿಂಗ್ ಅಂತ ಕರಿತೀವಿ ಸೊ ಹಣದುಬ್ಬರ ದರ ಏನಾಗುತ್ತೆ ಇಲ್ಲಿ ದರದ ಆಧಾರದ ಮೇಲೆ ಹಣದುಬ್ಬರನ ಡಿಫೈನ್ ಮಾಡ್ತೀವಿ ಎಸ್ ಇಲ್ಲಿ ಹಣದುಬ್ಬರ ದರವು ಏನಾಗುತ್ತೆ ಸ್ನೇಹಿತರೆ 0-3% ಏರಿಕೆಯಾದರೆ 0-3% ಫಾರ್ ಎಕ್ಸಾಂಪಲ್ ಪೆನ್ ಬೆಲೆ 100 ರೂಪಾಯಿ ಐತಿ 100ರಿಂದ 103ಕ್ಕೆ ಏರಿದರೆ ಅಂತಹ ದರವನ್ನು ನಾವೇನಂತ ಕರಿತೀವಿ ಸಾರಿ ಅಂತಹ ಟೈಪನ್ನು ನಾವೇನಂತ ಕರಿತೀವಿ ತೆವಳು ಅಂದರೆ ಕ್ರೀಪಿಂಗ್ ಇಲ್ಲಿ ತೆವಳ್ಕೊಂತ ಹೋಗುತ್ತೆ ಸ್ಲೋ ಆಗಿ ಹೋಗುತ್ತೆ ಸೊ ಈ ಒಂದು ತೆವಳುವ ಹಣದುಬ್ಬರವು ಆರ್ಥಿಕ ಅಭಿವೃದ್ಧಿಗೆ ಒಳ್ಳೆಯದು ಆರ್ಥಿಕ ಅಭಿವೃದ್ಧಿಗೆ ಅನಿವಾರ್ಯವಾಗಿದೆ ಯಾವುದು ತೆವಳದ್ದು ಹೌದಲ್ವಾ ಸ್ವಲ್ಪ ಆದರೂ ಪ್ರೈಸ್ ಹೈಕ್ ಇರಬೇಕಪ್ಪೆ ಯಾಕಂದರೆ ಉತ್ಪಾದಕನ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕಲ್ಲ ಈಗ ಒಬ್ಬ ಉತ್ಪಾದಕ ತಗೋರೆ ಎಸ್ ಉತ್ಪಾದಕನಿಗೆ ಸ್ವಲ್ಪ ಆದರೂ ಬೆಲೆ ಜಾಸ್ತಿ ಇರಬೇಕು ಇಲ್ಲ ಅವನೊಂದು ಪ್ರೊಡಕ್ಷನ್ ಉತ್ಪಾದನೆ ಮಾಡ್ತಾನಪ್ಪ ಈ ಪೆನ್ ಉತ್ಪಾದನೆ ಮಾಡ್ತಾನೆ ಅವ್ನು ಸ್ವಲ್ಪರ ಬೆಲೆ ಬರಬೇಕೋ ಇಲ್ಲ 100 ರೂಪೀಸ್ ಕೊಡಂದ್ರೆ ಕೊಡ್ತಾನೆ ಏನೇವನರು ಸತ್ರು ಕೊಡಲ್ಲ ಹೌದಾ ಇಲ್ಲ ಅವನು ಉತ್ಪಾದನೆ ಮಾಡಿ 0 ಕೊಡಂದ್ರೆ ಕೊಡ್ತಾರ ಇಲ್ಲ ಸ್ವಲ್ಪ ಜಾಸ್ತಿ ಆಗಬೇಕಾಗತ್ತೆ ಹೌದಾ ಇಲ್ಲ ಸ್ವಲ್ಪ ಆದರೂ ಬೆಲೆ ಜಾಸ್ತಿ ಆದರೆ ಏನಾಗತ್ತ ಅವನೇನು ಮಾಡ್ತಾನೆ ಉತ್ಪಾದನೆ ಜಾಸ್ತಿ ಮಾಡ್ತಾನೆ ಹೌದಾ ಇಲ್ಲ ಸೊ ಉತ್ಪಾದನೆ ಜಾಸ್ತಿ ಆದರೆ ಆಟೋಮೆಟಿಕಲಿ ಏನಾಗುತ್ತೆ GDPನೂ ಜಾಸ್ತಿ ಆಗುತ್ತೆ ಅರ್ಥ ಆಯ್ತಾ ಸ್ವಲ್ಪ ಆದರೂ ಬೆಲೆ ಜಾಸ್ತಿ ಇದ್ದರೆ ಉತ್ಪಾದನೆ ಜಾಸ್ತಿ ಮಾಡ್ತಾನೆ ಯಾಕೆ ಸ್ವಲ್ಪ ಬೆಲೆ ಬಂದತಿ ನನ್ನ ಪ್ರೊಡಕ್ಷನಿಗೆ ಅಂದರೆ ನನ್ನ ಪ್ರಾಡಕ್ಟಿಗೆ ಬೆಲೆ ಬಂದತ್ತೆ ಅಂತೇಳಿ ಅವನೇನು ಮಾಡ್ತಾನೆ ಜಾಸ್ತಿ ಕೂಲಿ ಕಾರ್ಮಿಕರ ಅಥವಾ ಉದ್ಯೋಗಿಗಳನ್ನು ನೇಮಕ ಮಾಡ್ತಾನೆ ಜಾಸ್ತಿ ಉತ್ಪಾದನೆ ಮಾಡ್ತಾನೆ ಹೌದಾ ಜಾಸ್ತಿ ಉತ್ಪಾದನೆ ಮಾಡೋದ್ರಿಂದ GDP ಜಾಸ್ತಿ ಆಗುತ್ತಾ ಹೌದೇ ಇಲ್ಲ GDP ಜಾಸ್ತಿ ಆದರೆ ಒಂದು ದೇಶ ಅಭಿವೃದ್ಧಿ ಆಗುತ್ತೆ ಹೌದೇ ಇಲ್ಲ ಎಸ್ ಈ ಒಂದು ದರವು ತೆವಳುವ ಹಣದುಬ್ಬರ ಆರ್ಥಿಕತೆಗೆ ಅನಿವಾರ್ಯ ಎಸ್ ಅರ್ಥ ಆಯ್ತಾ ಇದು ತೆವಳುವ ಹಣದುಬ್ಬರ ನೆಕ್ಸ್ಟ್ ಒನ್ ಯಾವುದು ಸೆಕೆಂಡ್ ಎಸ್ ನಡೆದಾಡುವ ಹಣದುಬ್ಬರ ವಾಕ್ ಮಾಡ್ಕೊಂತ ಹೋಗೋದು ಬೆಳಗ್ಗೆ ವಾಕ್ ಮಾಡ್ತಿರೋ ಇಲ್ಲ ನೀವು ಎಸ್ ಅದೇ ನೋಡ್ರಿ ವಾಕಿಂಗ್ ಇನ್ಫ್ಲೇಷನ್ ಎಸ್ ಇಲ್ಲಿ ಹಣದುಬ್ಬರ ದರವು ಎಲ್ಲಿ ವಾಕಿಂಗ್ ಇನ್ಫ್ಲೇಷನ್ ಅಲ್ಲಿ ಹಣದುಬ್ಬರ ದರವು
ಮೂರರಿಂದ ಹತ್ತಕ್ಕೆ ಏರಿಕೆ ಆಗುವುದನ್ನು ನಾವೇನಂತ ಕರಿತೀವಿ ವಾಕಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ ಅಂದ್ರೆ 103 ರಿಂದ ವಸ್ತುವಿನ ಬೆಲೆ 103 ರಿಂದ 110 ಕ್ಕೆ ಎಸ್ ಏರಿಕೆ ಆಗುವ ಸನ್ನಿವೇಶವನ್ನ ನಡೆದಾಡುವ ಹಣದುಬ್ಬರ ಅಂತ ಕರಿತೀವಿ ಸೋ ಇದು ಎಚ್ಚರಿಕೆ ಗಂಟೆಗಳನ್ನು ನೀಡುತ್ತೆ ಎಚ್ಚರಿಕೆ ಗಂಟೆಗಳು ನೋಡಿರಿಲ್ಲ ಗಂಟೆ ಎಸ್ ಆ ಇಲ್ಲಿ ಬಾಜು ಯಾರೇನ ಸಬ್ಸ್ಕ್ರೈಬ್ ಆಗಲ್ಲ ನೋಡಿ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಆಗ್ರಿ ಗಂಟೆ ಬಜಾವ ಮಾಡ್ರಿ ಸಬ್ಸ್ಕ್ರೈಬ್ ಆಗುತ್ತೆ ಎಸ್ ಸೋ ಎಚ್ಚರಿಕೆ ಗಂಟೆಗಳನ್ನು ನೀಡುತ್ತೆ ಸ್ನೇಹಿತರೆ ಯಾಕಪ್ಪ ಅಂದ್ರೆ 103 ರಿಂದ 110 ಕ್ಕೆ ಏರಿದ್ರೆ ಒಂದು ವಸ್ತುವಿನ ಬೆಲೆ ಅದೇ ಬಾರ್ಡರ್ ಆ ಬಾರ್ಡರ್ನ ಕ್ರಾಸ್ ಆಗಿ ಹೋಗೋಂಗಿಲ್ಲ ಮ್ಯಾಲೆ ಮ್ಯಾಲೆ ಹೋದ್ರೆ ಅಂತ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ ಆರ್ಥಿಕತೆ ಎಸ್ ಎಚ್ಚರಿಕೆ ಗಂಟೆಗಳನ್ನು ನೀಡುತ್ತಾ ಅದಕ್ಕಿಂತ ಜಾಸ್ತಿ ಏನಾಗಂಗಿಲ್ಲ ಪ್ರೈಸ್ ಗಳು ಹೈಕ್ ಆಗಂಗಿಲ್ಲ ಎಸ್ ಅರ್ಥ ಆಯ್ತಾ ಇದನ್ನು ಆರ್ಥಿಕ ಅಭಿವೃದ್ಧಿಗೆ ಉತ್ತಮ ಇಲ್ಲಿವರೆಗೆ 10 ರವರೆಗೆ ಅದಕ್ಕಿಂತ ಜಾಸ್ತಿ ಹೋಗಂಗಿಲ್ಲ ಹೋದ್ರೆ ಕಷ್ಟ ಆಗುತ್ತೆ ಮತ್ತೆ ಹೌದೋ ಇಲ್ಲೋ ಎಸ್ ನಡೆದಾಡುವ ಹಣದುಬ್ಬರ ಹೌದಾ ನೆಕ್ಸ್ಟ್ ಸ್ನೇಹಿತರೆ ಮೂರನೇದು ಯಾವುದು ಮೂರನೇದು ಯಾವುದು ಓಡುವ ಹಣದುಬ್ಬರ ಏನು ಹುಡುಕೋಂತ ಹೋಗೋದು ಓಡುವ ಹಣದುಬ್ಬರ ರನ್ನಿಂಗ್ ಇನ್ಫ್ಲೇಷನ್ ಅಂತ ಕರೀತೀವಿ ರನ್ನಿಂಗ್ ಇನ್ಫ್ಲೇಷನ್ ಎಸ್ ರನ್ನಿಂಗ್ ಇನ್ಫ್ಲೇಷನ್ ಅಂದ್ರೆ ಏನು ಸ್ನೇಹಿತರೆ ಅಲ್ಲಿ 0 ಟು 3 3 ಟು 10 ಇಲ್ಲಿ 10 ಟು 20 ಹಣದ 10 ರಿಂದ 20 ರ ದರವು ಏರಿಕೆಯಾಗುವ ಸನ್ನಿವೇಶವನ್ನು ನಾವು ಏನಂತ ಕರೀತೀವಿ ಓಡುವ ಹಣದುಬ್ಬರ ಅಂತ ಕರೀತೀವಿ ಸೋ ಇಲ್ಲಿ ಏರಿಕೆಯಾಗುವ ಸನ್ನಿವೇಶಕ್ಕೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ ಇಲ್ಲಿ ಆರ್ಥಿಕತೆಯಲ್ಲಿ ವ್ಯತಿರಿಕ್ತ ಪರಿಣಾಮ ಅಂದ್ರ ಆರ್ಥಿಕತೆ ಹಳ್ಳ ಹಿಡಿತತೆ ಇಲ್ಲಿ ಇಲ್ಲಿ ಸೋ ಬೆಲೆಗಳು ಜಾಸ್ತಿ ಆದ್ರೆ ಏನಾಗುತ್ತೆ ಸ್ನೇಹಿತರೆ ಬೆಲೆಗಳು ಹೆಚ್ಚಾದಂಗಿಲ್ಲ ಬೆಲೆಗಳು ಹೆಚ್ಚಾದ್ರೆ ಏನಾಗುತ್ತೆ ಬೇಡಿಕೆ ಕಡಿಮೆ ಆಗಿಬಿಡುತ್ತೆ ಆಟೋಮ್ಯಾಟಿಕಲಿ ಜನ ಕೊಂಡುಕೊಳ್ಳೋದು ಕಡಿಮೆ ಮಾಡ್ತಾರೆ ಯಾಕೆ ಆ ಬೆಲೆಗಳು ಜಾಸ್ತಿ ಆಗ್ಯಾವ ಅಂತಾರೆ ಇಲ್ಲೋ ಜನ ಏನು ಮಾಡ್ತಾರೆ ಫುಲ್ ಬೆಲೆ ಜಾಸ್ತಿ ಆದ್ರೆ ಬೇಡಿಕೆನೂ ಕಡಿಮೆ ಆಗುತ್ತೆ ಹೌದಾ ಇಲ್ಲೋ ಬೇಡಿಕೆ ಕಡಿಮೆ ಆದ್ರೆ ಆಟೋಮ್ಯಾಟಿಕಲಿ ಜಿಡಿಪಿನೂ ಕಡಿಮೆ ಆಗುತ್ತೆ ಜಿಡಿಪಿ ಕಡಿಮೆ ಆದ್ರೆ ಎಸ್ ಆರ್ಥಿಕತೆ ಮಂದಗತಿ ಅಲ್ಲ ಅಥವಾ ಕೆಳ ಹಚ್ಚಿ ಬೀಳುತ್ತೆ ಸರ್ ಇಲ್ಲೇನು ಸರ್ ಮತ್ತೆ ಇಲ್ಲಿ ಜಿ ಡಿ ಪಿ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರಿ ಇಲ್ಲಿ ನೋಡಿದ್ರೆ ಕಡಿಮೆ ಆಗತ್ತೆ ಸ್ನೇಹಿತರೆ ಯಾವುದೇ ಒಂದು ಆರ್ಥಿಕತೆಯಲ್ಲಿ ಬೆಲೆಗಳು ಒಂದು ರೇಂಜ್ ಮಟ್ಟ ಹೋದಾಗ ಓಕೆ ಜಿ ಡಿ ಪಿ ಬೆಳೆತೈತೆ ಅದನ್ನು ದಾಟ್ಕೊಂಡು ಬೆಲೆಗಳು ಜಾಸ್ತಿ ಬೆಳೆದವಪ್ಪ ಅಂದರೆ ಅಲ್ಲಿ ಏನು ಮಾಡುತ್ತೆ ಡೌನ್ಫಾಲ್ ಆಗತ್ತಾ ಜನ ವಸ್ತುಗಳನ್ನ ಕೊಂಡ್ಕೊಳ್ಳಲ್ಲ ಹೌದಾ ಇಲ್ಲೋ ಈಗ ನೀವೇ ಥಿಂಕ್ ಮಾಡ್ರಿ ಈ ಪೆನ್ನು 5 ರೂಪಾಯಿ ಇತ್ತು ಮೊದಲು ಈಗ 7 ರೂಪಾಯಿ ಇತ್ತು ತೊಗೋತಿರೋ ಇಲ್ಲೋ ಇದೇ ಪೆನ್ನನ್ನು 100 ರೂಪಾಯಿ ಅಂದರೆ ತೊಗೋತೀರಾ ಸತ್ರು ತೊಗೊಳ್ಳಲ್ಲ ಹೌದಾ ಇಲ್ಲೋ ಎಸ್ ಸೋ ಮೊದಲು ಬೆಲೆ ಸ್ವಲ್ಪ ಆದರೆ ಓಕೆ ಅಡ್ಜಸ್ಟ್ ಮಾಡ್ಕೊತಾರೆ ಜನ ಸೊ ಅವಾಗಲೂ ಏನಾಗುತ್ತೆ ಉತ್ಪಾದನೆ ಜಾಸ್ತಿ ಆಗುತ್ತೆ ಜಿ ಡಿ ಪಿ ಹೆಚ್ಚಾಗುತ್ತೆ ಪೂರನೇ ತೊಗೋತಾರೆ ಬಾ ಅಂತೇಳಿ ಜಾಸ್ತಿ ಹೇಳಿದ್ರೆ ಯಾರು ತೊಗೋತಾರೇನು ಸತ್ರು ತೊಗೊಳ್ಳಲ್ಲ ಸೊ ಬೆಲೆ ಪೂರ ಜಾಸ್ತಿ ಆದರೆ ಏನಾಗುತ್ತೆ ಇಲ್ಲಿ ನಾನು ಹೇಳಿದ್ದೆ 10 ರಿಂದ 20 ಕ್ಕೆ ಏರಿದ್ರೆ ದರ ಇಷ್ಟು ತೊಗೊಂಡ್ರೆ ಯಾರೋ ತೊಗೋತಾರೆ ಬೇಡ ಹೋಗತ್ತಾರ ಸೊ ಬೆಲೆ ಜಾಸ್ತಿ ಆದಾಗ ಆಟೋಮೆಟಿಕಲಿ ನೆಕ್ಸ್ಟ್ ಏನಾಗುತ್ತೆ ಬೇಡಿಕೆನೂ ಕಡಿಮೆ ಆಗುತ್ತೆ ಯಾಕೆ ಬೆಲೆ ಜಾಸ್ತಿ ಆಗೈತಿ ಸೊ ಜಿ ಡಿ ಪಿನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ನಾನು ಆಲ್ರೆಡಿ ಹೇಳಿದ್ದೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ ಅಂತ ಇದೇ ವ್ಯತಿರಿಕ್ತ ಪರಿಣಾಮ ಎಸ್ ಎಲ್ಲಿ ಮಾರುಕಟ್ಟೆಯಲ್ಲಿ ಅರ್ಥ ಆಯ್ತಾ ನಡೆದ ಓಡುವ ಹಣದುಬ್ಬರ ರನ್ನಿಂಗ್ ಫುಲ್ ರನ್ನಿಂಗ್ ಮಾಡ್ಕೊಂತ ಹೋಗೋದು ಎಸ್ ನೆಕ್ಸ್ಟ್ ಸ್ನೇಹಿತರೆ ನೆಕ್ಸ್ಟ್ ಯಾವುದಪ್ಪ ಎಸ್ ನಾಲ್ಕನೇದು ಹೈಪರ್ ಅಥವಾ ಗ್ಯಾಲಪಿಂಗ್ ಇನ್ಫ್ಲೇಷನ್ ಅಂತ ಕರಿತಾರೆ ಅಂದ್ರೆ ನಾಗಾಲೋಟದ ಹಣದುಬ್ಬರ ಹೈಪರ್ ಅಥವಾ ಗ್ಯಾಲಪಿಂಗ್ ಅಂತ ಕರಿತೀವಿ ಗ್ಯಾಲಪಿಂಗ್ ಇನ್ಫ್ಲೇಷನ್ ಏನು ನಾಗಾಲೋಟದ ಹಣದುಬ್ಬರ ಅಂದ್ರೆ ಎಸ್ ಇಲ್ಲಿ ಹಣದುಬ್ಬರ ದರವು ಎಸ್ ಅಲ್ಲಿ 10 ರಿಂದ 20 ಅಂತ ಹೇಳಿದ್ವಿ ಇಲ್ಲಿ 20 ರಿಂದ 100 200 1000 ಲೆಕ್ಕಿಲ್ಲ ಇನ್ಫಿನಿಟ್ ಹಿಂಗೆ ಮುಂದಕ್ಕೆ ಹೋಗ್ತಾನೆ ಇರ್ತದ ಎಸ್ ಹಿಂಗೆ ಮುಂದಕ್ಕೆ ಸೀದಾ ಹೋಗ್ತಾನೆ ಇರೋದು ಸುಮ್ಮನೆ ಸೊ ಹಣದುಬ್ಬರ ದರವು ಏನಾಗುತ್ತೆ 20 ರಿಂದ 100 200 300 400 1000 ಹಿಂಗೆ ಮುಂದಕ್ಕೆ ಹೋಗ್ತಾನೆ ಇರ್ತದೆ ಅಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಆರ್ಥಿಕತೆ ಸರ್ವನಾಶ ಆಗುತ್ತೆ ಆರ್ಥಿಕತೆ ಏನಾಗತ್ತೆ ನಾಶ ಆಗುತ್ತೆ ಒಂದು ದೇಶದ ಆರ್ಥಿಕತೆ ಏನಾಗುತ್ತೆ ಸ್ನೇಹಿತರೆ ನಾಶವಾಗತ್ತ ಯಾಕಪ್ಪ ಅಂದ್ರೆ ಹಣದುಬ್ಬರ ದರ 20 ರಿಂದ 100 200 1000 ಮಟ್ಟವಾಗುತ್ತೆ ಸರ್ ಒಂದು ಎಕ್ಸಾಂಪಲ್ ಕೊಡ್ರಿ ಎಸ್ ಒಂದು 6 ರಿಂದ 7 ವರ್ಷ ಹಿಂದೆ ಜಿಂಬಾಬ್ವೆ ಅಂತ ಒಂದು ಕಂಟ್ರಿ ಐತಿ ಯಾವುದು ಜಿಂಬಾಬ್ವೆ ನೋಡಿರಿಲ್ಲೋ ಎಸ್ ಆಫ್ರಿಕನ್ ಕಂಟ್ರಿ ಇದು ಆಫ್ರಿಕನ್ ಕಂಟ್ರಿ ಎಸ್ ಎಲ್ಲರೂ ಬೆಳ್ಳಗೆ ಇರ್ತಾರೆ ಇಲ್ಲಿ ಹೌದಾ ಇಲ್ಲೋ ಎಸ್ ಸೊ ಈ ಜಿಂಬಾಬ್ವೆ ಕಂಟ್ರಿ ಏನು ಮಾಡ್ತಪ್ಪ ಅಂದ್ರೆ ಅಲ್ಲೊಬ್ಬ ಅಧ್ಯಕ್ಷ ಇದ್ದ ರಾಬರ್ಟ್ ಮುಗಾಡೆ ಅಂತ ರಾಬರ್ಟ್
ಮೊಗಾಡೆ ಎಸ್ ಈ ಗಣಮಗ ಏನು ಮಾಡಿದನ 100 ಟ್ರಿಲಿಯನ್ ಅಪಿ ಎಷ್ಟು 100 ಟ್ರಿಲಿಯನ್ ಪ್ರಿಂಟ್ ಮಾಡೋದು ಮಾರ್ಕೆಟಿಗೆ ಬಿಡೋದು ಪ್ರಿಂಟ್ ಮಾಡೋದು ಮಾರ್ಕೆಟಿಗೆ ಬಿಡೋದು ಎಸ್ ಥಿಂಕ್ ಮಾಡ್ರಿ ನೀವು ಈ ರಸ್ತೆದಾಗ ಕಸ ಬಿದ್ದಿರ್ತಲ್ಲ ನಮ್ಮ ರಸ್ತೆಗಳದಾಗ ಹಂಗ ಅಲ್ಲಿ ನೋಟ್ಗಳು ಬಿದ್ದಿತ್ತು ಅಂತ ಹಿಂಗ ಏನು ಮಾಡೋದು ಕಸ ಬೆಳೆಯೋದು ಹಾಕೋದು ಕಸ ಬೆಳೆ ಆ ರೇಂಜ್ಗೆ ಏನು ಮಾಡಿದ್ದ ಪ್ರಿಂಟ್ ಮಾಡಿದ್ದ ಥಿಂಕ್ ಮಾಡ್ರಪ್ಪ ನಾನು ಆಲ್ರೆಡಿ ಹೇಳಿದೆ ಜಿ ಡಿ ಪಿಗಿಂತ ಹಣದ ಸರಬರಾಜು ಅಧಿಕವಿದ್ರೆ ಹಣದುಬ್ಬರ ಅಂತ ಹೇಳಿದ್ನಿಲ್ಲ ಥಿಂಕ್ ಮಾಡ್ರಿ ವಿಶ್ವದ ದೊಡ್ಡಣ್ಣ ಇವತ್ತು ಅವಂದ 21 22 ಟ್ರಿಲಿಯನ್ ಅದು ಸಮಥಿಂಗ್ ಹೌದಾ ಇಲ್ಲ ಅವನಷ್ಟು ಪ್ರಿಂಟ್ ಮಾಡಿಲ್ಲ ಇವ ಮ್ಯಾಕ್ಸಿಮಮ್ ಮಾಡಿದ್ರೆ 1 ಟ್ರಿಲಿಯನ್ ಇರಲ್ಲ ಹೌದಾ ಇವನು ಜಿ ಡಿ ಪಿ 1 ಟ್ರಿಲಿಯನ್ ಇರಲ್ಲ 100 ಟ್ರಿಲಿಯನ್ ಪ್ರಿಂಟ್ ಮಾಡಿ ಬಿಡ್ತಾನಂದ್ರೆ ಲೆಕ್ಕ ಹಾಕ್ರಿ ಅವನ ಆರ್ಥಿಕತೆ ಎಷ್ಟು ಹಳ್ಳ ಹಿಡಿದು ಹೋಗಿರುತ್ತೆ ಹೌದಾ ಸೋ ಹಿಂಗೆ ಮಾಡಬೇಡ್ರಿ ಅದಕ್ಕೆ ಮಾರುಕಟ್ಟೆಯಲ್ಲಿ ಬ್ಯಾಲೆನ್ಸ್ ಇರಬೇಕು ಯಾವುದು ಹೆಚ್ಚಾಗಬಾರ್ದು ಕಡಿಮೆ ಆಗಬಾರ್ದು ನಾನು ಆಲ್ರೆಡಿ ಹೇಳಿದ್ದೆ ಹೌದಾ ಎಸ್ ಹಿಂಗಾಗಬಾರ್ದು ಹೌದಾ ಇಲ್ಲ ಆರ್ಥಿಕತೆ ಸರ್ವನಾಶ ಆಗೋಗುತ್ತೆ ಸ್ನೇಹಿತರೆ ಈಗ ನಾಲ್ಕು ತಿಳ್ಕೊಂಡ್ರೆ ಸ್ನೇಹಿತರೆ ದರದ ಆಧಾರದ ಮೇಲೆ ಒಂದನೇದು ಯಾವುದು ತೆವಳುವ ಎಸ್ ಎರಡನೇದು ನಡೆದಾಡುವ ಮೂರನೇದು ಓಡುವ ನಾಲ್ಕನೇದು ನಾಗಾಲೋಟದ ಹಣದು ಸರಿ ಹೆಂಗೆ ನೆನಪಿಡ್ತೀರಿ ಒಂದು ಮಗುನ ತಗೋರಿ ಸ್ಮಾಲ್ ಚೈಲ್ಡ್ ಅದ ಎಸ್ ಚಿಕ್ 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 ಹೌದಾ ಮಗು ಅದ ಹಾಂ ಚಂದದ ಈ ಮಗು ಸ್ಟಾರ್ಟಿಂಗ್ ಏನು ಮಾಡುತ್ತೆ ಹುಟ್ಟಿದಾಗ ತೆವಳುತ್ತೆ ಹೌದೇ ಇಲ್ಲ ಸ್ವಲ್ಪ ತೆವಳುತ್ತೆ ಹೌದೇ ಇಲ್ಲ ಅದೇ ಮಗು ಸ್ವಲ್ಪ ಏನಾಗತ್ತೆ ದೊಡ್ಡದನ್ನು ನಡೀತದೆ ವಾಕ್ ಮಾಡುತ್ತೆ ವಾಕಿಂಗ್ ಇನ್ಫ್ಲೇಷನ್ ಅದೇ ಮಗು ದೊಡ್ಡದಾದ ಮೇಲೆ ಬೇರೆಯವ್ರ ಜೊತೆಗೆ ಓಡೋಗುತ್ತೆ ಹೌದೇ ಇಲ್ಲ ಓಡುವ ಹಣದುಬ್ಬರ ಹೌದು ಓಡುವ ಹಣದುಬ್ಬರ ಎಸ್ ಓಡಿದ್ಮೇಲೆ ಏನು ಮಾಡೋದು ನಾಗಾಲೋಟ ನೋಡ್ಕೊಂಡು ಕುಂದ್ರೋದು ಮನೆಯವರು ಹೌದು ಇಲ್ಲ ಹಂಗೆ ಆಗಬಾರ್ದು ಎಸ್ ಮ್ಯಾಕ್ಸಿಮಮ್ ಏನು ಮಾಡ್ರಿ ಕ್ರೀಪಿಂಗ್ ಮಾಡಿರಿ ವಾಕಿಂಗ್ ಮಾಡಿರಿ ಚಲೋ ಹೌದಾ ಆರ್ಥಿಕತೆಗಾಗಲಿ ಮನೆಗಾಗಲಿ ರನ್ನಿಂಗ್ ಮಾಡ್ತೀನಿ ಹೈಪರ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಕೆಲಸ ಆಗೋದಿಲ್ಲ ಎಸ್ ಅದು ಮನೆಗಾಗಲಿ ಆರ್ಥಿಕತೆಗಾಗಲಿ ಎಸ್ ಅರ್ಥ ಆಯ್ತಾ ಸ್ನೇಹಿತರೆ ಎಸ್ ಮುಂದಕ್ಕೆ ಹೋಗೋಣವಾ ಈಸಿ ಅದಾವ ಕಾನ್ಸೆಪ್ಟ್ ಭಾಳ ಏನು ಕ್ರಿಟಿಕಲ್ ಇಲ್ಲ ಎಸ್ ನೆಕ್ಸ್ಟ್ ಸ್ನೇಹಿತರೆ ಸ್ಕ್ಯೂಫ್ಲೇಷನ್ ಅಂತ ಬರ್ತದೆ ಯಾವುದು ಸ್ಕ್ಯೂಫ್ಲೇಷನ್ ಏನು ಸ್ಕ್ಯೂಫ್ಲೇಷನ್ ಅಂದರೆ ಕೆಲವೇ ಸರಕುಗಳಲ್ಲಿ ಹಣದುಬ್ಬರ ಕಾಣೋದು ಎಂತಹ ಸರಕುಗಳಪ್ಪ ಅಂದರೆ ಆಹಾರಕ್ಕೆ ಸಂಬಂಧಿಸಿದ ಆಹಾರಕ್ಕೆ ಸಂಬಂಧಿಸಿದ ಸರಕುಗಳ ಬೆಲೆಗಳು ಏನಾಗೋದು ಸ್ನೇಹಿತರೆ ಏರಿಕೆ ಕಂಡು ಏರಿಕೆ ಕಾಣುವುದು ಮತ್ತು ಉಳಿದ ಸರಕುಗಳು ತಟಸ್ಥವಾಗಿರೋದು ಅಂದರೆ ಇಲ್ಲಿ ಆಹಾರಕ್ಕೆ ಸಂಬಂಧಿಸಿದ ಸರಕುಗಳು ಮಾತ್ರ ಏರಿಕೆ ಆಗೋದು ಉಳಿದ ಸರಕುಗಳ ಬೆಲೆಗಳೇನಾಗೋದು ತಟಸ್ಥವಾಗಿರೋದು ಈ ಒಂದು ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ ಸ್ಕ್ಯೂಫ್ಲೇಷನ್ ಅಂತ ಕರಿತೀವಿ ಏನಂತ ಕರಿತೀವಿ ಸ್ಕ್ಯೂಫ್ಲೇಷನ್ ಎಸ್ ನೆಕ್ಸ್ಟ್ ಸ್ನೇಹಿತರೆ ಸ್ಕ್ಯೂಫ್ಲೇಷನ್ ಮುಗೀತು ಇಷ್ಟೇ ಆಹಾರಕ್ಕೆ ಸಂಬಂಧಿಸಿದ ಸರಕುಗಳ ಬೆಲೆ ಏರಿಕೆ ಆದರೆ ಅದನ್ನು ಸ್ಕ್ಯೂಫ್ಲೇಷನ್ ಅಂತಾರ ಎಸ್ ಅರ್ಥ ಆಯ್ತಾ ನೆಕ್ಸ್ಟ್ ಕೋರ್ ಇನ್ಫ್ಲೇಷನ್ ಅಂತ ಕರೆದು ಕೋರ್ ಮೂಲ ಹಣದುಬ್ಬರ ಯಾವುದು ಸ್ನೇಹಿತರೆ ಮೂಲ ಹಣದುಬ್ಬರ ಕೋರ್ ಇನ್ಫ್ಲೇಷನ್ ಅಂತ ಕರಿತೀವಿ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಏನು ಸರ ಕೋರ್ ಇನ್ಫ್ಲೇಷನ್ ಅಥವಾ ಮೂಲ ಹಣದುಬ್ಬರ ಅಂದರೆ ಆಹಾರ ಮತ್ತು ಇಂಧನ ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ ಉಳಿದ ಸರಕುಗಳು ಏನದವಲ್ಲ ಉಳಿದ ಸರಕುಗಳ ಬೆಲೆಗಳು ಏರಿಕೆ ಆಗೋದು ನಾನು ಆಲ್ರೆಡಿ ಹೇಳಿದ್ದೆ ಕೋರ್ ಇನ್ಫ್ಲೇಷನಲ್ಲಿ ಸಾರಿ ಸ್ಕ್ಯೂಫ್ಲೇಷನಲ್ಲಿ ಸ್ಕ್ಯೂಫ್ಲೇಷನಲ್ಲಿ ಕೇವಲ ಆಹಾರಕ್ಕೆ ಸಂಬಂಧಿಸಿದ ಸರಕುಗಳು ಏರಿಕೆ ಆಗೋದು ಉಳಿದ ಸರಕುಗಳು ಕಾನ್ಸ್ಟೆಂಟ್ ಆಗಿರೋದು ತಟಸ್ಥವಾಗಿರೋದು ಎಸ್ ಇಲ್ಲಿ ಏನಾಗುತ್ತೆ ಆಹಾರ ಮತ್ತು ಇಂಧನ ಹೊರತುಪಡಿಸಿ ಈ ಸರಕುಗಳನ್ನ ಬಿಟ್ಟು ಇನ್ನೇನು ಉಳಿದಿರ್ತಾವಲ್ಲ ಆ ಉಳಿದ ಸರಕುಗಳ ಬೆಲೆ ಏರಿಕೆ ಆಗೋದನ್ನು ನಾವೇನಂತ ಕರಿತೀವಿ ಕೋರ್ ಇನ್ಫ್ಲೇಷನ್ ಮೂಲ ಹಣದುಬ್ಬರ ಅಂತ ಕರಿತೀವಿ ಏನಂತ ಕರಿತೀವಿ ಸ್ನೇಹಿತರೆ ಕೋರ್ ಇನ್ಫ್ಲೇಷನ್ ಅಥವಾ ಮೂಲ ಹಣದುಬ್ಬರ ಅದು ಆಲ್ರೆಡಿ ಕ್ವಶನ್ ಆಗಿದೆ ಇದು ಆಲ್ರೆಡಿ ಕ್ವಶನ್ ಆಗಿದೆ ಎಸ್ ಹಾಗಾದ್ರೆ ನೆಕ್ಸ್ಟ್ ಹೋಗೋಣವಾ ಸಾರಿ ಹಾಂ ಈಗ ಸ್ನೇಹಿತರೆ ವೆರಿ 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 ಇಂಪಾರ್ಟೆಂಟ್ ಈ ಒಂದು ಟೈಪ್ ಯಾವುದಪ್ಪ ಅಂದರೆ ಸ್ಟ್ಯಾಗ್ಫ್ಲೇಷನ್ ಯಾವುದು ಸ್ಟ್ಯಾಗ್ಫ್ಲೇಷನ್ ಅಂತ ಕರಿತೀವಿ ಸ್ಟ್ಯಾಗ್ಫ್ಲೇಷನ್ ಅಂದರೆ ಜಡತ್ವ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಜಡತ್ವ ಹಣದುಬ್ಬರ
ಈ ಜಡತ್ವ ಹಣದುಬ್ಬರ ಸ್ನೇಹಿತರೆ ಕೇವಲ ಅಭಿವೃದ್ಧಿ ಹೊಂದಿ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಹೊಂದದ ಅಥವಾ ಹಿಂದುಳಿದ ರಾಷ್ಟ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಜಸ್ಟ್ ಲೈಕ್ ಭಾರತ ಪಾಪಿ ಪಾಕಿಸ್ತಾನ ಬಾಜು ಬಾಂಗ್ಲಾದೇಶ ಕೆಳಗೆ ಶ್ರೀಲಂಕಾ ಅಂದ್ರೆ ಇವೆಲ್ಲ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಹೊಂದದ ಅಥವಾ ಹಿಂದುಳಿದ ರಾಷ್ಟ್ರಗಳು ನಾನು ಜಿಂಬಾಬ್ವೆ ಸೊ ಆಫ್ರಿಕನ್ ಕಂಟ್ರೀಸ್ ಅಲ್ಲ ಕೆಲವೊಂದು ಕಂಟ್ರೀಸ್ ಬರ್ತಾವೆ ಹೌದಾ ಇಲ್ಲ ಸೊ ಇಂತಹ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಯಾವುದು ಸ್ಟಾಗ್ಫ್ಲೇಷನ್ ಸರ್ ಮತ್ತೆ ಸ್ಟಾಗ್ಫ್ಲೇಷನ್ ಎಂದರೇನು ಅಲ್ಲೇ ಯಾಕೆ ಕಂಡು ಬರುತ್ತೆ ಹೌದಾ ಸ್ಟಾಗ್ಫ್ಲೇಷನ್ ಎಂದರೇನು ಫಸ್ಟ್ ಕ್ವೆಶ್ಚನ್ ಹೌದಾ ಇಲ್ಲ ಸೊ ಮಾರುಕಟ್ಟೆಯಲ್ಲಿ ಅಥವಾ ಆರ್ಥಿಕತೆಯಲ್ಲಿ ಹಣದುಬ್ಬರ ಏನು ಹಣದುಬ್ಬರ ಇನ್ಫ್ಲೇಷನ್ ಮತ್ತು ನಿರುದ್ಯೋಗ ಏಕಕಾಲದಲ್ಲಿ ಯಾವ ಕಾಲದಲ್ಲಿ ಏಕಕಾಲದಲ್ಲಿ ಏರಿಕೆಯಾಗುತ್ತಿದ್ದು ಹಣದುಬ್ಬರ ಮತ್ತು ನಿರುದ್ಯೋಗ ಏಕಕಾಲದಲ್ಲಿ ಏರಿಕೆಯಾಗುತ್ತಿದ್ದು ಜಿಡಿಪಿ ಏನಾಗದು ಗ್ರೋತ್ ಕಡಿಮೆ ಇರೋದು ಜಿಡಿಪಿ ಏನಾಗದು ಕಡಿಮೆ ಆಗಿರುವ ಸನ್ನಿವೇಶಕ್ಕೆ ನಾವು ಏನಂತ ಕರಿತೀವಿ ಸ್ಟಾಗ್ಫ್ಲೇಷನ್ ಅಂತ ಕರಿತೀವಿ ಅಂದ್ರೆ ಸ್ಟಾಗ್ಫ್ಲೇಷನ್ ಆರ್ಥಿಕತೆ ಹೊಂದಿರುತ್ತಂತ ರಾಷ್ಟ್ರಗಳು ಹಣದುಬ್ಬರ ಜಾಸ್ತಿ ಇರ್ತಲ್ಲಿ ಹೌದಾ ನಿರುದ್ಯೋಗ ಜಾಸ್ತಿ ಇರುತ್ತಾ ಹೌದಾ ಇಲ್ಲ ಜಿಡಿಪಿ ಕಡಿಮೆ ಇರುತ್ತಾ ಹೌದಾ ನಾನು ಆಲ್ರೆಡಿ ಹೇಳಿದ್ದೆ ರಚನಾತ್ಮಕ ಬದಲಾವಣೆ ಹೊಂದಿರಬೇಕು ಆರ್ಥಿಕ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಹೌದಾ ಇಲ್ಲ ಫಸ್ಟ್ ಚಾಪ್ಟರ್ ಹೇಳಿದ್ದೆ ರಚನಾತ್ಮಕ ಬದಲಾವಣೆ ಅಂದ್ರೆ ಏನಂತ ರಚನಾತ್ಮಕ ಬದಲಾವಣೆ ಅಂದ್ರೆ ಅಲ್ಲಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ದೆ ಹೌದಾ ಇಲ್ಲ ಅಂದ್ರೆ ಪ್ರಾಥಮಿಕ ಅವಲಂಬನೆ ಕಡಿಮೆ ಮಾಡಿ ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಜಾಸ್ತಿ ಅವಲಂಬನೆ ಆಗಬೇಕು ಅಂತ ಹೇಳಿದ್ದೆ ಹೌದಾ ಫಸ್ಟ್ ಚಾಪ್ಟರ್ ಸೆಕೆಂಡ್ ವಿಡಿಯೋದಲ್ಲಿ ಹೌದಾ ಇಲ್ಲ ಹಾ ಅದೇ ನೋಡಿದ್ದೆ ಅಂದ್ರೆ ಈ ಜಡತ್ವ ಜಡತ್ವ ಹಣದುಬ್ಬರ ಅಂದ್ರೆ ಹಣದುಬ್ಬರ ಮತ್ತು ನಿರುದ್ಯೋಗ ಏಕಕಾಲದಲ್ಲಿ ಏರಿಕೆಯಾಗಿದ್ದು ಜಿಡಿಪಿ ಕಡಿಮೆಯಾಗಿರುವ ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ ಜಡತ್ವ ಹಣದುಬ್ಬರ ಅಂತ ಕರಿತೀವಿ ಸರ್ ಮತ್ತೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲೇ ಯಾಕೆ ಕಾಣುತ್ತೆ ಹೌದಾ ಯಾಕೆ ಕಾಣುತ್ತಪ್ಪ ಅಂದ್ರೆ ಇಲ್ಲಿ ತಂತ್ರಜ್ಞಾನ ಹಿಂದುಳಿಕೆ ಆಗಿರುತ್ತೆ ಸೋ ತಂತ್ರಜ್ಞಾನ ಹಿಂದುಳುವಿಕೆ ದೊಡ್ಡ ಸಮಸ್ಯೆ ಸೋ ತಂತ್ರಜ್ಞಾನ ಹಿಂದುಳಿಕೆಯಿಂದ ಜಾಸ್ತಿ ಜಾಸ್ತಿ ಪ್ರೊಡಕ್ಷನ್ ಮಾಡಲ್ಲ ಜಾಸ್ತಿ ಜಾಸ್ತಿ ಪ್ರೊಡಕ್ಷನ್ ಮಾಡಲಿಲ್ಲಪ್ಪ ಅಂದ್ರೆ ಜಾಸ್ತಿ ಫ್ಯಾಕ್ಟರಿಗಳು ಇರಲ್ಲ ಜಾಸ್ತಿ ಫ್ಯಾಕ್ಟರಿಗಳು ಇಲ್ಲಪ್ಪ ಅಂದ್ರೆ ಜಾಸ್ತಿ ಉದ್ಯೋಗಾವಕಾಶ ಕೊಡಕಾಗಲ್ಲ ಜಾಸ್ತಿ ಉದ್ಯೋಗಾವಕಾಶ ಕೊಡಲಿಲ್ಲಪ್ಪ ಅಂದ್ರೆ ಜಾಸ್ತಿ ಉತ್ಪಾದನೆ ಆಗಲ್ಲ ಜಾಸ್ತಿ ಉತ್ಪಾದನೆ ಆಗಲಿದ್ರೆ ಆಟೋಮ್ಯಾಟಿಕಲಿ ಪೂರೈಕೆ ಕಡಿಮೆ ಆಗುತ್ತಾ ಪೂರೈಕೆ ಕಡಿಮೆ ಆದ್ರೆ ಏನಾಗುತ್ತೆ ಹಣದುಬ್ಬರ ಕಾರಣ ಆಗುತ್ತೆ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಅದ ಒಂದಕ್ಕೊಂದು ಲಿಂಕ್ ಅದ ಸ್ನೇಹಿತರೆ ಹೌದಾ ಇಲ್ಲ ನೋಡ್ರಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಬೇಕು ಎಸ್ ಅರ್ಥ ಆಯ್ತು ಸ್ನೇಹಿತರೆ ಇದರ ಮೇಲೆ ಬಹಳಷ್ಟು ಸತಿ ಕ್ವಶನ್ ಕೇಳೋಣ ಪಿ ಸಿಗೆ ಪಿ ಎಸ್ ಐಗೆ ಕೆ ಎಸ್ ಸಿಗೆ ಐ ಎ ಎಸ್ಗೂ ಕೇಳೋಣ ಒಂದು ಸ್ಯಾಂಪಲ್ ತೋರಿಸ್ಲಾ ಎಸ್ ಇದು ಕೆ ಎಸ್ ಸ್ನೇಹಿತರೆ ಯಾವುದು ಕೆ ಎಸ್ ಗೆ ಒಂದು ಕ್ವಶನ್ ಕೇಳಿದ್ದಾನೆ ಯಾವುದು ಈ ಕೆಳಗಿನವುಗಳಲ್ಲಿ ಕೆ ಎಸ್ ಕ್ವಶನ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಈ ಕೆಳಗಿನವುಗಳಲ್ಲಿ ಯಾವುದು ಸ್ಟಾಗ್ಫ್ಲೇಷನ್ ನಾ ಹೇಳಿದ ಅವಾಗೆ ಕನ್ನಡದಾಗ ಜಡತ್ವ ಅಂತ ಇತ್ತು ಬಟ್ ಇಂಗ್ಲೀಷಲ್ಲಿ ಸ್ಟಾಗ್ಫ್ಲೇಷನ್ ಅಂತಲೇ ಕೊಟ್ಟ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿ ಸ್ಟಾಗ್ಫ್ಲೇಷನ್ ಅಂತಲೇ ಕೊಟ್ಟಾನೆ ಸೊ ಅದಕ್ಕಾಗಿ ಸ್ವಲ್ಪ ಇಂಗ್ಲೀಷ್ನ ಕಾನ್ಸಂಟ್ರೇಟ್ ಮಾಡ್ರಿ ಸ್ಟಾಗ್ಫ್ಲೇಷನ್ನ ಆರ್ಥಿಕತೆ ಲಕ್ಷಣ ಅಲ್ಲ ಯಾವುದು ಲಕ್ಷಣ ಅಲ್ಲ ಇಲ್ಲಿ ನಾ ಹೇಳಿದ್ದೆ ಸ್ಟಾಗ್ಫ್ಲೇಷನ್ ತಡ್ರಿ ಎಸ್ ಸ್ಟಾಗ್ಫ್ಲೇಷನ್ ಅಂದ್ರೆ ಏನಂತ ಹೇಳಿದ್ದೆ ಹಣದುಬ್ಬರ ಜಾಸ್ತಿ ಇರುತ್ತೆ ನಿರುದ್ಯೋಗ ಜಾಸ್ತಿ ಇರುತ್ತೆ ಜಿ ಡಿ ಪಿ ಕಡಿಮೆ ಇರುತ್ತೆ ಸೊ ಇದ್ರ ಬೇಸ್ ಮೇಲೆ ನೀವೇನು ಮಾಡ್ರಿ ಈಗ ಆನ್ಸರ್ ಮಾಡಿ ಹೌದಾ ಸ್ಟೋ ಸ್ಟಾಗ್ಫ್ಲೇಷನ್ ಲಕ್ಷಣ ಅಲ್ಲ ಅಂತ ಐತೆ ಲಕ್ಷಣ ಅಲ್ಲ ಎಸ್ ಲಕ್ಷಣ ಹೌದು ಯಾವುದನ್ನು ನಮಗೆ ಗೊತ್ತಾಗಬೇಕು ಮೊದಲು ಲಕ್ಷಣ ಏನೇನು ಇರ್ತಾವ ಫಸ್ಟ್ನೇದು ಹಣದುಬ್ಬರ ಜಾಸ್ತಿ ಇರ್ತಾ ಎರಡನೇದು ನಿರುದ್ಯೋಗ ಜಾಸ್ತಿ ಇರುತ್ತಾ ಹೌದಾ ಮೂರನೇದು ಜಿ ಡಿ ಪಿ ಕಡಿಮೆ ಇರ್ತೀವಿ ಈ ಮೂರು ನೆನ್ಪಿಟ್ಕೊಂಡು ಇದನ್ನು ಆನ್ಸರ್ ಮಾಡ್ತಾರೆ ನೋಡ್ರಿ ಫಸ್ಟ್ನೇದು ಒಂದು ಬೆಲೆಗಳಲ್ಲಿ ಹೆಚ್ಚಳ ಫಸ್ಟ್ ಆಪ್ಷನ್ ಎರಡನೇದು ಕೈಗಾರಿಕಾ ಹೂಡಿಕೆಯಲ್ಲಿ ಹೆಚ್ಚಳವಿಲ್ಲ ಹೆಚ್ಚಳವಿಲ್ಲ ಎಸ್ ತಡ್ರಿ ಸೊ ಚೇಂಜ್ ಮಾಡ್ಕೊಳ್ತೀವಿ ಹೆಚ್ಚಳ ವಿಲ್ಲ ಹೌದಾ ಒಂದನೇದು ಬೆಲೆಗಳಲ್ಲಿ ಹೆಚ್ಚಳ ಸೊ ನಾನು ಆಲ್ರೆಡಿ ಹೇಳಿದ್ದೆ ಇಲ್ಲಿ ಉತ್ಪಾದನೆಯಲ್ಲಿ ಹೆಚ್ಚಳ ಉದ್ಯೋಗಾವಕಾಶಗಳ ಅಭಿವೃದ್ಧಿ ಸೊ ಮೀನಿಂಗ್ ನೋಡ್ಕೊಂಡ್ರಿ ಫಸ್ಟ್ನೇದೇನು ಬೆಲೆಗಳಲ್ಲಿ ಹೆಚ್ಚಳ ಅಂದ್ರೆ ಹಣದುಬ್ಬರ ಐತಂದ್ರೆ ಅರ್ಥ ಏನು ಬೆಲೆಗಳಲ್ಲಿ ಹೆಚ್ಚಳ ಐತಂತನ ಇದು ಲಕ್ಷಣ ಹೌದು ಲಕ್ಷಣ ಹೌದು ಅವನೇನು ಕೇಳೋಣ ಲಕ್ಷಣವಲ್ಲ ಅಂತ ಕೇಳೋಣ ಸ್ವಲ್ಪ ಥಿಂಕ್ ಮಾಡ್ರ ಲಕ್ಷಣ ಹೌದಿದು ಯಾವುದು ಬೆಲೆಗಳಲ್ಲಿ ಹೆಚ್ಚಳ ಎಸ್ ಕೈಗಾರಿಕೆ ಹೂಡಿಕೆಯಲ್ಲಿ ಹೆಚ್ಚಳವಿಲ್ಲ ನಾನು ಆಲ್ರೆಡಿ ಹೇಳಿದ್ದೆ ಜಿ ಡಿ ಪಿ ಕಡಿಮೆ ಐತೆ ಅಂತ ಯಾಕೆ ಜಿ ಡಿ ಪಿ ಕಡಿಮೆ ಐತಿ ಹೂಡಿಕೆ ಜಾಸ್ತಿ ಇಲ್ಲ ಹೂಡಿಕೆ ಯಾಕೆ ಜಾಸ್ತಿ ಇಲ್ಲ ಹಣದುಬ್ಬರ ಜಾಸ್ತಿ ಐತಿ
ಹೌದಾ ಸೊ ಇದು ಹೌದಾಗುತ್ತ ಯಾವುದು ಸ್ಟಾಗ್ಫ್ಲೇಷನ್ನ ಲಕ್ಷಣ ಹೌದು ಇವೆರಡು ಹೌದು ಹೌದಾ ಈಗ ಉತ್ಪಾದನೆಯಲ್ಲಿ ಹೆಚ್ಚಳ ಅಂತ ಹೇಳಿದ್ದೆ ಸೊ ಸ್ಟಾಗ್ಫ್ಲೇಷನ್ ಆರ್ಥಿಕತೆಯಲ್ಲಿ ಉತ್ಪಾದನೆ ಜಾಸ್ತಿ ಇರುತ್ತನ್ನೋ ಚಾನ್ಸ್ ಇಲ್ಲ ಹೌದಾ ಇಲ್ಲಿ ಹೇಳಿದ್ದೆ ಜಿಡಿಪಿ ಕಡಿಮೆ ಐತೆ ಅಂತ ಹೇಳಿ ಜಿಡಿಪಿ ಕಡಿಮೆ ಐತೆ ಅಂದ್ರೆ ಅರ್ಥ ಏನು ಉತ್ಪಾದನೆ ಕಡಿಮೆ ಐತೆ ಅಂತ ಅರ್ಥ ಉತ್ಪಾದನೆ ಕಡಿಮೆ ಐತೆ ಅಂತ ಅರ್ಥ ಇಲ್ಲಿ ಉತ್ಪಾದನೆ ಹೆಚ್ಚಳ ಅಂತ ಐತೆ ಸೋ ಇದು ಲಕ್ಷಣ ಅಲ್ಲ ಸೋ ಇವನು ಕೊಟ್ಟಿರ ಲಕ್ಷಣ ಅಲ್ಲ ಇದು ಬರ್ತ್ ಎಸ್ ನೆಕ್ಸ್ಟ್ ಉದ್ಯೋಗ ಅವಕಾಶಗಳ ಅಭಿವೃದ್ಧಿ ಅಂತ ಐತೆ ಅಲ್ಲಿ ನಿರುದ್ಯೋಗ ಜಾಸ್ತಿ ಐತೆ ಹೌದಾ ನಿರುದ್ಯೋಗ ಜಾಸ್ತಿ ಐತೆ ಒಂದು ವೇಳೆ ನಿರುದ್ಯೋಗ ಅಂತ ಕೊಟ್ಟಿದ್ರೆ ಬರ್ತಿತ್ತು ಇಲ್ಲಿ ಉದ್ಯೋಗ ಅವಕಾಶಗಳ ಅಭಿವೃದ್ಧಿ ಅಂತ ಐತೆ ಅಂದ್ರ ಲಕ್ಷಣ ಅಲ್ಲ ಇದು ಇದನ್ನು ಅಲ್ಲ ಅರ್ಥ ಆಯ್ತಾ ಎಸ್ ಹಾಗಾದ್ರೆ ಆನ್ಸರ್ ಏನು ಸ್ನೇಹಿತರೆ 3 ಅಂಡ್ 4 ನೀವು ಮೀನಿಂಗ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಇದನ್ನ ಚೆನ್ನಾಗಿ ಆನ್ಸರ್ ಮಾಡ್ತೀರಿ ಇದೇನ್ ದೊಡ್ಡ ಕಷ್ಟ ಏನಿಲ್ಲ ಹೌದಾ ಮೀನಿಂಗ್ ನ ಅವನು ಏನು ಹೇಳಾನ ಲಕ್ಷಣ ಅಲ್ಲ ಅಂತ ಕೇಳಾನ ಇವು ಲಕ್ಷಣ ಅಲ್ಲ ಯಾಕಪ್ಪ ಅಂದ್ರೆ ಸ್ಟಾಗ್ಫ್ಲೇಷನ್ ಇದ್ದಾಗ ಉತ್ಪಾದನೆ ಹೆಚ್ಚಳ ಇಲ್ಲ ಉತ್ಪಾದನೆ ಹೆಚ್ಚಳ ಇರಲ್ಲ ಹೌದಾ ಸೋ ಉದ್ಯೋಗಾವಕಾಶ ಅಭಿವೃದ್ಧಿ ಇರಲ್ಲ ನಿರುದ್ಯೋಗ ಜಾಸ್ತಿ ಇರುತ್ತೆ ಇವನು ಲಕ್ಷಣ ಅಲ್ಲ ಅಂತ ಕೇಳಾನ ಸೋ ಇವೆರಡ ಮಾಡಿ ಇವು ಲಕ್ಷಣ ಹೌದು ಬೆಲೆಗಳಲ್ಲಿ ಹೆಚ್ಚಳ ಇರುತ್ತೆ ಜಾಸ್ತಿ ಇನ್ಫ್ಲೇಷನ್ ಇದ್ರೆ ಬೆಲೆ ಜಾಸ್ತಿ ಇರ್ತಾವೆ ಹೌದೇ ಇಲ್ಲ ಕೈಗಾರಿಕಾ ಹೂಡಿಕೆಯಲ್ಲಿ ಹೆಚ್ಚಳವಿಲ್ಲ ಹೂಡಿಕೆ ಇರಲ್ಲ ಸೊ ಜಿ ಡಿ ಪಿ ಕಡಿಮೆ ಇರುತ್ತೆ ಹೌದೇ ಇಲ್ಲ ಸೊ ಇವು ಸ್ನೇಹಿತರೆ ಎಸ್ ಸೊ ಇವನ್ನೂ ಸಿಂಪಲ್ ಅದಾವೆ ಇನ್ನು ಭಾಳ ಬರ್ತಾವೆ ಸ್ನೇಹಿತರೆ ಹೇಳ್ತೀನಿ ಮುಂದಿನ ತರಗತಿಯಲ್ಲಿ ಸಾಕಿಷ್ಟು ಈ ಕ್ಲಾಸಲ್ಲಿ ಎಸ್